ಡಿ ಕೆ ಶಿವಕುಮಾರ್ ಅವರ ಹೆಸರು ಬೇನಾಮಿ ಆಸ್ತಿ ಇರೋದು ಅಂತ ಹೇಳ್ತೀರಲ್ವಾ, ನನಗೆ ಒಂದು ಕುಂಟೆ ಅಲ್ಲ, ಒಂದು ಅಡಿ ಅಲ್ಲ, ಯಾರ್ದು ಬೇನಾಮಿ ಇಲ್ಲ ರೀ, ನನ್ನ ಸ್ವಂತ ದುಡಿಮೆಯಲ್ಲಿ ಸಂಪಾದನೆ ಮಾಡಿರೋ ಆಸ್ತಿ. ನಾನು ಒಂದಡಿ ಒಂದಡಿ ಏನು ಮುಚ್ಚುಮಡಿಗಿಲ್ಲ, ಪ್ರತಿಯೊಂದು ನಾನು ಆದಾಯ ತೆರಿಗೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕ್ಲೈಮ್ ಮಾಡಿದ್ದೀನಿ. ನಮ್ಮ ವಾಹಿನಿಯ ವೀಕ್ಷಕರಿಗೆ ಮನದಾಳು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. 3 ದಶಕಗಳಲ್ಲಿ ಕರ್ನಾಟಕ ಮತ್ತು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸಮಾಜಮುಖಿಯ ಕೆಲಸಗಳನ್ನು ಮಾಡುತ್ತಾ ಮದುವೆಗಳನ್ನು ಮಾಡಿ ಸರದಾರ ಅನಿಸಿಕೊಂಡಿರುವಂತಹ ಹಾಗೂ ಹಲವಾರು ಪ್ರಶಸ್ತಿಗಳ ಪುರಸ್ಕೃತ ಸಾಧಕ ಅಂತೆ ಹೆಸರಾಗಿರುವಂತಹ ನಮ್ಮ ತಾಲೂಕಿನ ಕೊಡುಗೆ ದಾನಿ ಅಂತ ಅನಿಸಿಕೊಂಡಿರುವಂತಹ ಉಳಿಮಂಗಲದ ಎಚ್ ಪಿ ರಾಜಗೋಪಾಲ್ ರೆಡ್ಡಿ ಅವರ ಮನದಾಳುಗಳ ಮಾತುಗಳನ್ನು ಕೇಳೋಣ, ಬನ್ನಿ. ಸರ್, ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋ ಸ್ವಾಗತ. ಸ್ವಾಗತ ಸರ್. ಈಗ ಈ 2-3 ದಿನಗಳಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ನಿಮ್ಮನ್ನು ಸೇವೆಯನ್ನು ಗುರುತಿಸಿ ನಿಮಗೆ ಪ್ರಶಸ್ತಿ ಕೊಟ್ಟಿದ್ದಾರೆ, ನಿಮಗೆ ಏನು ಅನಿಸುತ್ತೆ ಸರ್? ಪ್ರಶಸ್ತಿ ಬಾಗಲಕೋಟೆ ಜಿಲ್ಲೆ ಇರ್ಬೋದು, ಬೆಳಗಾಂ ಡಿಸ್ಟಿಕ್ ಇರ್ಬೋದು, ಧಾರವಾಡ ಡಿಸ್ಟಿಕ್ ಇರ್ಬೋದು, ಉತ್ತರ ಕರ್ನಾಟಕದಲ್ಲಿ ಇದೇ ಮೊದಲಿನ ನನ್ನ ಪ್ರಶಸ್ತಿ ಅಲ್ಲ. ನನಗೆ ಈವರೆಗೂ ಉತ್ತರ ಕರ್ನಾಟಕದಲ್ಲೇ 50-100 ಪ್ರಶಸ್ತಿಗಳನ್ನು ನೀಡಿದ್ದಾರೆ. ನನಗೆ ಪ್ರಶಸ್ತಿಯೇ ಮುಖ್ಯ ಅಲ್ಲ, ನನಗೆ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನೋದೇ ಆಸೆ. ಒಂದು ಬಡರೇಖೆಗೆ ನಾ ಕೆಳಗೆ ಇರುವಂಥ ಸಮಾಜದಲ್ಲಿ ಅಂಥವರಿಗೆ ಸಹಾಯ ಹಸ್ತವನ್ನು ನೀಡಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತೇಳಿ ನನಗೆ ಪ್ರೇರಣೆ ಕೊಟ್ಟಿದ್ದು ನನ್ನ ಅಜ್ಜಿ. ಇವತ್ತು ನಾನು ನಮ್ಮ ಅಜ್ಜಿಯನ್ನು ಸ್ಮರಿಸಬೇಕಾಗ್ತದೆ, ನನ್ನ ತಾತ ನನ್ನ ತಮ್ಮಾರೆಡ್ಡಿಯವರನ್ನು ನಾ ಸ್ಮರಿಸಬೇಕಾಗ್ತದೆ. ಯಾಕೆ ಹೇಳ್ತೀನಿ ಅಂದರೆ, ನನ್ನ ಅಜ್ಜಿ ಇವತ್ತು ಜಾತಿ ಭೇದ ಅನ್ನೋದು ಎಷ್ಟೋ ತೊಲಗಿದೆ ನಮ್ಮ ದೇಶದಲ್ಲಿ. 3 ದಿವಸ ಹಿಂದೆ ನಾವು ನೋಡ್ತಾ ಇದ್ವಿ ಗದಗ ಜಿಲ್ಲಾ ಟಿವಿಗಳಲ್ಲಿ ಗದಗ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯವರು ಬಾವಿಯಲ್ಲಿ ನೀರು ಸೇದಬಾರದಾಗಿತ್ತು. ಅದನ್ನು ಯಾವುದೋ ಒಂದು ಟಿವಿ ವಾಹಿನಿ ಅಂದರೆ ಮುಖೇನ ನೋಡಿದೆ, ಅದು ಬೇಸರವಾಯಿತು. ಈ ದಿನದಲ್ಲೂ ಕೂಡ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅನ್ನೋ ಒಂದು ಜಾತಿಯ ಇದೇ ಅಲ್ಲ ಅಂದ್ಬಿಟ್ಟು ನನಗೆ ಬೇಸರ ಆಯಿತು. ಆದರೆ ಈಗಿನಲ್ಲ, ನಾನು ಚಿಕ್ಕ ವಯಸ್ಸಿನಲ್ಲೇ ನನ್ನ ಅಜ್ಜಿ ಯಾವ ಜಾತಿ ಭೇದ ಇಲ್ಲದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯಾವ ಜಾತಿ ಭೇದ ಇಲ್ಲದೆ ನಮ್ಮ ಮನೆ ಒಳಗಡೆ ಎಲ್ಲರೂ ಬರ್ತಾ ಇದ್ದು ಉದಾಹರಣೆಗಳೆಲ್ಲ ಸತ್ಯವಾಗಿದೆ. ಇವತ್ತು ನೀವು ಪಕ್ಕ ಸುತ್ತಪತ್ತಲಿರುವ ಎಲ್ಲ ಹಳ್ಳಿಗಳಲ್ಲಿ ಹೋಗಿ ಎಲ್ಲರನ್ನ ವಿಚಾರ ಮಾಡ್ಬೋದು, ಈರಮ್ಮ ಅವರು ಎಲ್ಲ ಜಾತಿಯನ್ನು ಮನೆ ಒಳಗಡೆ ಸೇರಿಸ್ತಾ ಇದ್ರಾ ಇಲ್ವ ಅಂತ. ಆವತ್ತು ಎಷ್ಟೋ ಜನ ಕಪ್ಪಲ್ಲಿ ಟೀ ಕಾಫಿ ಕೊಡ್ತಾಯಿದ್ರು, ಅಂಥ ತೆಂಗಿನ ಚಿಪ್ಪಲ್ಲಿ ಕಾಫಿ ಕೊಡುವಂಥ ಕಾಲ ಇತ್ತು. ಆ ದಿನದಲ್ಲೂ ಕೂಡ ನಮ್ಮನೆ ಒಳಗಡೆ ಕಪ್ಪಲ್ಲೇ ಗ್ಲಾಸಲ್ಲಿ ಕಾಫಿ ಟೀ ಕುಡಿತಾಯಿದ್ರು. ನಮ್ಮನೆ ಒಳಗಡೆ ಬಂದೇ ಎಲ್ಲ ಓಡಾಡ್ತಾಯಿದ್ರು, ಮೂಲೆ ಮನೆಯಿಂದ ಎಲ್ಲ ಓಡಾಡ್ತಾಯಿದ್ರು. ಆದರೆ ನಾನು ಚಿಕ್ಕ ವಯಸ್ಸಿನಿಂದ ನಮ್ಮ ಅಜ್ಜಿ ಮಾಡ್ತಾ ಇರುವಂಥ ಒಳ್ಳೆಯ ಕೆಲಸಗಳನ್ನು ಕಣ್ಣಾರ ನೋಡಿ ನಾನು ನಮ್ಮ ಅಜ್ಜಿ ಈ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಲ್ಲ ನಾನು ಮಾಡಬೇಕು ಅನ್ನೋ ಆಸೆ ಚಿಕ್ಕ ವಯಸ್ಸಿದ್ದೇನೆ ಬರ್ತಾ ಇತ್ತು. ನಿಮಗೆಲ್ಲ ಗೊತ್ತಿದೆ ಚಿಕ್ಕ ವಯಸ್ಸಿನಲ್ಲಿ ಆವತ್ತು ಹಣದ ಕೊರತೆ ಇತ್ತು. ಆದರೆ ನನ್ನ ಕೈಲಾದಷ್ಟು ಏನೋ ಒಂದು ಚಿಕ್ಕಲ್ಲಿಂದಲೂ ಏನೋ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಕೆಲವರೆಲ್ಲ ಹೇಳ್ತಾರೆ ರಾಜಗೋಪಾಲ್ ರೆಡ್ಡಿ ಘಾಟಿ ಹೊರಟು ಅಂತ. ನನಗೆ ಘಾಟಿ ಹೊರಟು ಅಂತ ಯಾವಾಗ ಆಗ್ತೀನಿ, ಯಾವಾಗ ಕೋಪ ಬರ್ತದೆ ಅಂತ ನನಗೆ ಅನ್ಯಾಯವನ್ನು ನೋಡಿದಾಗ, ಸುಳ್ಳನ್ನು ಮಾತಾಡುವಾಗ ಆವಾಗ ನಾನು ಉದ್ರೇಕವಾಗಿ ಮಾತಾಡ್ತೀನಿ ಹೊರತು, ನಿಜವಾದ ಒಂದು ಒಳ್ಳೆಯ ಕೆಲಸವನ್ನು ಮಾಡಿರೋರಿಗೆ ಯಾವತ್ತೂ ನಾನು ಉದ್ರೇಕವಾಗಿ ಮಾತಾಡಿಲ್ಲ. ನನ್ನ ಸ್ವಭಾವ, ನಾನೇನು ಒಂದು ನಮ್ಮ ಗುರುಗಳಾದ ಡಿ ಕೆ ಶಿವಕುಮಾರ್ ಕೂಡ 2-3 ಹತ್ರ ಒಂದು ಬಹಿರಂಗ ಸಭೆಯಲ್ಲಿ ಕೂಡ ಹೇಳ್ತಾರೆ, ರಾಜಗೋಪಾಲ್ ರೆಡ್ಡಿ ಸ್ವಲ್ಪ ಹೊರಟ ಹೊರತು ಅವನು ಮನಸ್ಸು ಕರ್ಣನಿಗಿನ ಒಳ್ಳೆ ಮನಸ್ಸು ಅಂತ. ನಿಜವಾಗೂ ನಾನು ಹೇಳ್ತೀನಿ, ನನ್ನ ಮನಸ್ಸಿದೆ. ಇವತ್ತಿನ ಕಾಲದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ, ನನಗೆಷ್ಟೇ ಕಷ್ಟ ಇದ್ದರೆ ಕೂಡ ನಾನು 20-30 ವರ್ಷಗಳಿಂದ ನಾನು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಕೆಲ ವ್ಯಕ್ತಿಗಳು ಮುಖಂಡರುಗಳು ಹೇಳ್ತಾರೆ ರಾಜಗೋಪಾಲ್ ರೆಡ್ಡಿ ದಾನ ಮಾಡೋದಕ್ಕೆ ಇಲ್ಲ ಯಾವ್ದನ ಕಂಪ್ನಿಗೆ ದೇಣಿಗೆ ಇರ್ತಾರೆ, ಇಲ್ಲ ಫಾರಿನಿಂದ ದುಡ್ಡು ತರ್ತಾರೆ. ನಿಮ್ಮ ಅನಿಸಿಕೆ ಏನು ಸರ್?
ಫಾರಿನ್ನಿಂದ ಹಣ ತರ್ತಾರೆ ಅಂತ ಹೇಳಿ ಕೆಲವು ಕಾರ್ಖಾನೆಗಳಿಂದ ಹಣ ಕೊಡ್ತಾರೆ, ಕೆಲವು ನಾಯಕರು ಹಣ ಕೊಡ್ತಾರೆ ಅಂತೇಳಿ ನನ್ನ ಕಿವಿಗೂ ಬಿದ್ದಿದೆ. ಇವತ್ತು ನಿಮ್ಮ ವಾಹಿನಿ ಮುಖೇನ ನಾನು ಕೈ ಮುಗಿದು ಮನವಿ ಮಾಡ್ಕೊತೀನಿ, ಯಾರಾದರೂ ಸರಿ, ನಾನು ಈ ಭೂಮಿಗೆ ಜನ್ಮ ಅಂದರೆ ನನ್ನ ತಾಯಿ ಗರ್ಭದಿಂದ ಜನ್ಮ ಭೂಮಿಗೆ ಬಂದಾಗಿನಿಂದ ಹಿಡಿದು ಈ ಕ್ಷಣವರೆಗೂ ನಾನು ಹೇಳ್ತೀನಿ, ಯಾರಾದರೂ ಸರಿ ನನ್ನ ಸಮಾಜ ಸೇವೆಗೆ ಯಾರಾದರೂ 100 ರೂಪಾಯಿ ಕೊಟ್ಟಿದ್ದರೆ ಬಹಿರಂಗವಾಗಿ ನಿಮ್ಮ ವಾಹಿನಿಮಕ್ಕೆ ಹಿಂಗೆ ಚಾಲೆಂಜ್ ಮಾಡಿ ಹೇಳ್ತೀನಿ. ಯಾವುದೇ ಫಾರಿನ್ ದುಡ್ಡು ಇರ್ಬೋದು, ಯಾವುದೇ ನಾಯಕರ ದುಡ್ಡು ಇರ್ಬೋದು, ಯಾವುದೇ ಕಾರ್ಖಾನೆ ದುಡ್ಡು ಇರ್ಬೋದು, ಇಲ್ಲ ನನ್ನ ಸ್ನೇಹಿತರ ಹಣ ಇರ್ಬೋದು, ಯಾರಾದರೂ ಸಮಾಜ ಸೇವೆ ಮಾಡೋಕ್ಕೆ ನನ್ನ ಕೈಗೆ ಸಮಾಜ ಸೇವೆ ಮಾಡಿ ಅಂತ 100 ರೂಪಾಯಿ ಕೊಟ್ಟಿದ್ದರೆ ನನ್ನ ಹತ್ರ ಬಹಿರಂಗವಾಗಿ ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾರಾದರೂ ಸರಿ ಬಂದು ಪ್ರೂಫ್ ಕೊಡಿ. ನನ್ನ ಸ್ವಂತ ದುಡಿಮೆ ಇಲ್ರಿ, ನನ್ನ ಸ್ವಂತ ರಾತ್ರಿ ಹಗಲು ದುಡಿದಿದ್ದೀನಿ. ನಾನು ಒಂದು ಕಾಲದಲ್ಲಿ 10, 15, 20 ಲಾರಿಗಳನ್ನು ಇಟ್ಕೊಂಡು ಕೆಲಸ ಮಾಡಿದ್ದೀನಿ. ರಾತ್ರಿ ಹಗಲು ನಿದ್ದೆ ಇಲ್ಲದೆ ದುಡಿದಿದ್ದೀನಿ. ಅಂಥ ಹಣದಲ್ಲಿ ನಾನು ಡಿಸೈಡ್ ಮಾಡಿದ್ದೀನಿ, 70-80% ಈ ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನನ್ನ ಸ್ವಂತ ಹಣದಲ್ಲಿ ನಾನು ಸೇವೆ ಮಾಡ್ತೇನೆ ಹೊರತು ಯಾರದೋ ಹತ್ರ ಹಣ ಕೈ ಚಾಚಿ ಹಣವನ್ನು ಬೇಡಿ ನಾನು ಬಡವರಿಗೆ ಸಹಾಯ ಮಾಡಬೇಕು ಅಂತೇಳಿ ನನ್ನ ಮನಸ್ಸಲ್ಲಿಲ್ಲ. ಹಾಗೇನಾದರೂ ನೀವು ಕೇಳಿದ್ರೆ ಒಳ್ಳೆಯ ಕ್ವಶನನ್ನು ಕೇಳಿದಿರ ನೀವು ಮಲ್ಲಿಕಾರ್ಜುನ ಅವರೇ, ಯಾರಾದರೂ ನಿಮ್ಮ ಹೇಳಿದ್ರೆ ಅವ್ರನ್ನ ಕರ್ಕೊಂಡು ಬಹಿರಂಗವಾಗಿ ನಿಮ್ಮ ಕ್ಯಾಮ್ರಾ ಸಮೇತ ಅವರನ್ನು ಕರ್ಕೊಂಡು ಬಂದು ನನ್ನ ಮುಂದೆ ಹೇಳಿಸಿ, ರಾಜಗೋಪಾಲ್ ರೆಡ್ಡಿ ಸಮಾಜ ಸೇವೆಯನ್ನು ಮಾಡೋದಕ್ಕೋಸ್ಕರ ನಾವು 100 ರೂಪಾಯಿ ಕೊಟ್ಟಿದ್ದೀವಿ ಅನ್ನೋ ಯಾರನ್ನೋ ಇದ್ದರೆ ಅವರನ್ನು ಕರ್ಕೊಂಬಂದು ನನ್ನ ಮುಂದೆ ಇಳಿಸಿ ನಿಮ್ಮೆದುರಲ್ಲೇ ಅವರ ಕಾಲನ್ನು ತೊಳೆದು ಅವರ ಪಾದ ನೀರನ್ನು ನಾನು ಕುಡಿದು ಬಿಡ್ತೀನಿ. ಈಗ ಒಬ್ಬ MLA ಮಾಡೋಕ್ಕಾಗದಿರೋಷ್ಟು ಸಮಾಜ ಸೇವೆ ಮಾಡ್ತಾ ಇದ್ದೀರಿ ನೀವು, ಓಕೆನಾ? ಆ ಸಮಾಜ ಸೇವೆ MLA ಆಗದ್ರೂ ನೀವು ಮಾಡ್ತಾ ಇದ್ದೀರ ಅಂದರೆ ನಿಮ್ಮ ಸ್ಫೂರ್ತಿ ಯಾರು ಸರ್? ಸರ್, ನನ್ನ ಸ್ಫೂರ್ತಿ ಸಮಾಜ ಸೇವೆ ಮಾಡೋ ಸ್ಫೂರ್ತಿನ ಹೇಳಿಲ್ವ, ನನ್ನ ಕುಟುಂಬದಲ್ಲೇ ನಜ್ಜಿ ನನ್ನ ತಾತ. ನನ್ನ ಕುಟುಂಬ ಇವತ್ತೇನು ದಾನ ಧರ್ಮ ಇವತ್ತೇನು ಮಾಡ್ತಾ ಇಲ್ಲ, ಹೇಳ್ತಾ ಇಲ್ವ? ಆವತ್ತಿನ ಕಾಲದಲ್ಲಿ 100 ವರ್ಷ, 100 ವರ್ಷ, 200 ವರ್ಷದಲ್ಲಿ ಕೂಡ ನನ್ನ ತಾತ ಅಜ್ಜಿ ದಾನ ಧರ್ಮ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಏನು ಬೇಡ ಸ್ವಾಮಿ, ಬನ್ನೇರುಘಟ್ಟ ತೇರಿದೆ ಅಲ್ವಾ, ಆ ತೇರಿನ ಚಕ್ರದ ಮೇಲೆ ನೋಡಿ, ನನ್ನ ಅಜ್ಜನ ಅಮ್ಮವರ ಹೆಸರು ಪಾಪಮ್ಮ ಅಂತ ಹೆಸರಿದೆ ಇವತ್ತು, ಉಲಿಮಂಗಲ ಪಾಪಮ್ಮ ಅಂತ ಹೇಳಿ ಹೆಸರಿದೆ ದೇವಸ್ಥಾನ ಚಕ್ರದ ಮೇಲೆ. ಇವತ್ತು ನಮ್ಮದು ಉಲಿಮಂಗಲ ಚಿತ್ರ ಅಂತ ಬನ್ನೇರುಘಟ್ಟ ಅಂದಾನ ಚಿತ್ರ ಅಂತೇಳಿ ಇವತ್ತಲ್ಲ ರೀ ಸ್ವಾಮಿ, 500 ವರ್ಷ, 600 ವರ್ಷ ಹಿಂದೆ ಇರೋ ಚಿತ್ರ ಅಂದಾನ ಚಿತ್ರ ಇದೆ. ಅಂದಾನ ಆ ಕಾಲದಿಂದ ಅಂದಾನ ಮಾಡ್ಕೊಂಡು ಬಂದು, ಅದು ಬಿಡ್ರಿ, ಬರಗಾಲ ಆಗಿತ್ತು, ಬರಗಾಲ ಇಡೀ ದೇಶದಲ್ಲೇ ಬರಗಾಲ, ಅನ್ನಕ್ಕೆ ಒಂದು ತುತ್ತಿಗೆ ಅನ್ನ ಇಲ್ಲದಂಥ ದಿನಗಳಲ್ಲಿ ನನ್ನ ಅಜ್ಜಿ ಒಂದು ದಿನ ಅಲ್ಲ ರೀ, ಒಂದು ವಾರ ಅಲ್ಲ, ಒಂದು ತಿಂಗಳಲ್ಲ, 5-6 ವರ್ಷ ಸತತವಾಗಿ ಗಂಜಿ ಕೇಂದ್ರವನ್ನು ತೆಗೆದು ಅವತ್ತು ಸುತ್ತು ಹಳ್ಳಿಗಳಿಗೆ ಗಂಜಿ ಕೇಂದ್ರವನ್ನು ಗಂಜಿ ಹಟ್ಟಿದ್ದಾರೆ ನನ್ನ ಅಜ್ಜಿ. ಇವತ್ತು ಎಲ್ಲ ಹಳ್ಳಿಗಳಲ್ಲಿ ವಿಚಾರ ಮಾಡಿರಿ, ಈರಾಮ್ ಅವರು ಅವತ್ತು ಗಂಜಿ ಕೇಂದ್ರ ಮಾಡಿದ್ರ ಇಲ್ವಾ, ಎಲ್ಲರಿಗೂ ಗಂಜಿ ಕೊಟ್ರ ಇಲ್ವಾ ಅಂತ ಕೇಳ್ಕೊಂಬನ್ನಿ. ಅವತ್ತು ನಮ್ಮ ಅಜ್ಜಿ ಮಾಡಿಲ್ಲ ದಾನ ಧರ್ಮ ಮಾಡಿಲ್ಲ ಅಂತ ಯಾರ ಹತ್ರನೂ ಒಂದು 5 ಜನ ಹತ್ರ ಹೇಳಿಸಿ ಸಾಕು, ಸುತ್ತು ಹಳ್ಳಿಗಳಲ್ಲಿ 5 ಜನ ಕರ್ಕೊಂಬಂದು ಈರಮ್ಮ ನನ್ನ ಅಜ್ಜಿ ಆದ ಈರಮ್ಮ ಅವರು ಏನು ಸಹಾಯ ಮಾಡಿಲ್ಲ ಯಾರಿಗೂ, ಯಾರಿಗೂ ಒಂದು ಉಪಕಾರ ಮಾಡಿಲ್ಲ ಅಂತೇಳಿ ಯಾರನ್ನ ಹೇಳೋರಿದ್ರೆ ಡೈರೆಕ್ಟಾಗಿ 5 ಜನ ಕರ್ಕೊಂಬನ್ನಿ ಸ್ವಾಮಿ. ಸರ್, ಹಾಗಾದರೆ ನಿಮ್ಮ ಕ್ಷೇತ್ರ ಅಂದರೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಗುಡಿಸಲು ಮುಕ್ತ ವಿಧಾನ ಕ್ಷೇತ್ರ ಮಾಡ್ಬೇಕಂತಿದ್ದೀರಲ್ಲ, ಈಗ ಸಂಪೂರ್ಣ ಮಾಡಿದ್ದೀರಾ? ನೋಡಿ ಸರ್, ಸಂಪೂರ್ಣ ಮಾಡಿದಿನೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಹತ್ರ ಮನೆ ಇಲ್ಲ ಅಣ್ಣ, ನಾವು ಮನೆ ಕಟ್ಕೊತೀವಿ ಅಂತ ಬಂದವ್ರಿಗೆ ನಾನು ಪ್ರತಿಯೊಬ್ಬರಿಗೂ ಸಿಮೆಂಟ್ ಶೀಟ್ ಕೊಟ್ಟಿದ್ದೀನಿ, ನನ್ನ ಕೈಯೆಲ್ಲ ಸಹಾಯ ಮಾಡಿದ್ದೀನಿ. ಇವತ್ತಿಗೆ ನಾನು ಖುಷಿ ಇದೆ, 45,000 ರಿಂದ 50,000 ಮನೆಗಳಿಗೆ ಸಿಮೆಂಟ್ ಶೀಟನ್ನು ಕೊಟ್ಟಿದ್ದೀನಿ, ಕೆಲವ್ರಿಗೆ ಬಾಗಿಲು ಕೊಟ್ಟಿದ್ದೀನಿ, ಕೆಲವ್ರಿಗೆ ಸಿಮೆಂಟು ಕೊಟ್ಟಿದ್ದೀನಿ, ಕೆಲವರು ಮೋಲ್ಡ್ ಹಾಕೋರಿಗೂ ಸಿಮೆಂಟು ತೊಗೊಟ್ಟಿದ್ದೀನಿ, ಎಲ್ಲ ತೊಗೊಟ್ಟಿದ್ದೀನಿ ರೀ. ಯಾರಿಗೆ ನಾನು ಸಮಾಧಾನ ಇದೆ ಇಲ್ವೋ, ಇವತ್ತು ನನಗೇನು ಇಷ್ಟ ಗೊತ್ತಾ, ನನಗಿನ್ನ ಸಂಪಾದನೆ ಆದರೆ ಇಡೀ ರಾಜ್ಯದಲ್ಲೇ ಕೊಡಬೇಕು ಅನ್ನೋ ಆಸೆ ಇದೆ. ಆ ಶಕ್ತಿ ದೇವ್ರು ಕೊಟ್ಟರೆ ನಾನು ನಿಜವಾಗಿ ಇಡೀ ರಾಜ್ಯದಲ್ಲೇ ಕೊಡುವಂಥ ಶಕ್ತಿ ಕೊಟ್ಟರೆ ನಾನು ಕೊಡ್ತೀನಿ. ಓಕೆ ಸರ್, ಹಾಗಾದರೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಹೆಸರಲ್ಲಿ 1,001 ಸಂಘ ಇದೆ ಅಂತ ಹೌದಾ? ನೋಡಿ ಸರ್, ನನ್ನ ಹೆಸರಲ್ಲಿ 1,001 ಸಂಘ ಇದೆ ಅನ್ನೋದಕ್ಕಿನ್ನ ಅಹಂಕಾರ ಪಡೋದಕ್ಕಿನ್ನ ಅವರ ಪ್ರೀತಿ ಅದು. 1,001 ಸಂಘ ಅಂದ್ಬಿಟ್ಟು ಹೆಮ್ಮೆ ಪಡಬಾರ್ದು ರೀ, ಅದು 1,001 ಸಂಘ ಇರ್ಬೋದು, ನನ್ನ ನೀವು ಅನ್ಕೋಬೋದು, ನನಗೆ ಅದು 1,001 ಪ್ರೀತಿ ಅದು.
ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಾರ್ಟಿಯಿಂದ ನಿಮ್ಗೆ ಫಿ ಫಾರ್ಮ್ ಕೊಟ್ಟಿದ್ರು, ನಿಂತಿದ್ರಿ, ಎಲ್ಲ ಸ್ಥಾನಮಾನಗಳು ನೀವು ತಗೊಂಡಿದ್ದೀರಿ. ನಿಮ್ಮ ಮನೆಯವರು ಆದ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಅವರು ರಾಜ್ಯ ಮಹಿಳಾ ಉಪಾಧ್ಯಕ್ಷರಾಗಿದ್ದಾರೆ. ಹಾಗಾದರೆ ಎಲ್ಲ ಬಿಟ್ಟು ನನಗೆ ಇದೇ ಕ್ಷೇತ್ರ ಬೇಕಂತ ನೀವು ಪಟ್ಟಿಡ್ತಾರೆ, ಏನು ಸರ್ ಕಾರಣ? ನೋಡಪ್ಪ, ಎಲ್ಲ ಅಧಿಕಾರ ಅನುಭವಿಸಿದ್ದಾರೆ, ಎಲ್ಲ ಅಧಿಕಾರ ಕೊಟ್ಟಿದ್ದಾರೆ ಅಂದರೆ ಅಧಿಕಾರ ಅಂತೇಳಿ ಯಾವ ಬೋರ್ಡ್ ಚೇರ್ಮನ್ ಅನ್ನು ತಗೊಂಡಿಲ್ಲ ನಾವು, ಯಾವುದೋ ಒಂದು ಎಮ್ ಎಲ್ ಸಿ ಅನ್ನು ತಗೊಂಡಿಲ್ಲ. ಆದರೆ ಪಕ್ಷವನ್ನು ಸಂಘಟನೆ ಮಾಡುವಂಥ ಅಧಿಕಾರಗಳನ್ನು ತಗೊಂಡಿದ್ದೀವಿ. ಹಣ ಮಾಡ್ಕೊಳ್ಳೋಂಥ ಅಧಿಕಾರಗಳೇನು, ನಾವು ಹಣ ಮಾಡ್ಕೊಬೇಕು ಅಂತ ಅಧಿಕಾರ ಯಾವ್ದು ತಗೊಂಡಿಲ್ಲ. ಪಕ್ಷನ ಸಂಘಟನೆ ಮಾಡುವಂಥ ಒಂದು ಕೆ ಪಿ ಸಿ ಸದಸ್ಯರನ್ನು ಮಾಡಿದ್ದಾರೆ ನನ್ನ ಧರ್ಮಪತ್ನಿ, ಮತ್ತು ರಾಜ್ಯದ ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷರು ಆಗಿದ್ದಾರೆ, ನಮ್ಮ ಕೆ ಪಿ ಸಿ ಸಿಯ ಕಾರ್ಯದರ್ಶಿನೂ ಆಗಿದ್ದಾಳೆ, ನನ್ನ ಅಣ್ಣನಾದ ತಿಮ್ಮಾರೆಡ್ಡಿಯವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ದಾರೆ, ಈಗ ಕೆ ಪಿ ಸಿ ಸಿ ಮೆಂಬರು ಆಗಿದ್ದಾರೆ. ನಾನು 4 ವರ್ಷ ಯುವ ಕಾಂಗ್ರೆಸ್ನ ಇಡೀ ಆನೇಕಲ್ ಬ್ಲಾಕಿನ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ 4 ವರ್ಷ ಕೆಲಸ ಮಾಡಿದ್ದೀನಿ. ಆನೇಕಲ್ ನಗರ ಬ್ಲಾಕ್ ಸಾರಿ 8 ಆನೇಕಲ್ ಬ್ಲಾಕಿನ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಅಧ್ಯಕ್ಷನ 8 ವರ್ಷ ಕೆಲಸ ಮಾಡಿದ್ದೀನಿ. ಆನೇಕಲ್ ನಗರ ಯುವ ಬ್ಲಾಕ್ ಅಧ್ಯಕ್ಷನಾಗಿ 4 ವರ್ಷ ಕೆಲಸ ಮಾಡಿದ್ದೀನಿ. ಎನ್ ಎಸ್ ಸಿ ಕಾರ್ಯದರ್ಶಿಯಾಗಿ 6 ವರ್ಷ ಕೆಲಸ ಮಾಡಿದ್ದೀನಿ. ರಾಜ್ಯದ ಕಾರ್ಮಿಕ ವಿಭಾಗದಲ್ಲೂ ಕೂಡ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ, ಪಾರ್ಟಿ ಕೆಲಸ ಮಾಡಿದ್ದೀನಿ. ಆದರೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀಯಾ ಅಂತ ಎಲ್ಲ ಹೇಳ್ತಿರಲ್ಲ ನೀವು, ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ರಾಜಧಾನಿಗೆ ಹತ್ರ ಹಾಕಿದ್ರೂ ಕೂಡ 100 ಹಳ್ಳಿಗಳು ಬರ್ತದೆ. 100 ಹಳ್ಳಿಗಳು ಅಂದರೆ ಎಂಥ ಹಳ್ಳಿಗಳು ಅಂದರೆ, ಎಷ್ಟೋ ಹಳ್ಳಿಗಳಲ್ಲಿ ಊಟ ಇಲ್ಲದೆ ಕಷ್ಟ ಇರುವಂಥ ಹಳ್ಳಿಗಳಿದ್ದಾವೆ. ಒಂದು ಸಿಗಬೇಕಾಗಂಥ ಬೆನಿಫಿಟ್ ಸಿಗ್ತಿರೋಂಥ ಹಳ್ಳಿಗಳು ಕೂಡ ಇದ್ದಾವೆ ಇಲ್ಲಿ. ಆಮೇಲೆ ದೊಡ್ಡ ದೊಡ್ಡ ಕಾರ್ಖಾನೆಯೂ ಇದೆ, ಒಂದು ಮಹಾನಗರ ಪಾಲಿಕೆನೂ ಸೇರ್ತದೆ ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಆದರೆ ಎಲ್ಲ ಹೇಳ್ತಾರೆ ಏನು ಈಸಿ ಅಂತೇಳಿ, 49 ವರ್ಷದಿಂದ ಇಲ್ಲಿ ಬಿ ಜೆ ಪಿ ರೀ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಇವತ್ತು ಏನು ಸೇರ್ತಾ ಇದೆಯೋ, ಇವತ್ತು ಏನಿದ್ದಾರೋ ಈ ಮತದಾರರು, ಆ ಮತದಾರರಿಗೆ ಇಷ್ಟು ದಿನ 49 ವರ್ಷವೂ ಹಾಳಿರೋದು ಬಿ ಜೆ ಪಿ ಶಾಸಕರೇ. 10, 12, 17 ವರ್ಷ ದಿಗಣಿ ಹೋಗಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಬರ್ತಾ ಇತ್ತು. 10, 17 ವರ್ಷ ಬಿ ಜೆ ಪಿಯ ಶಾಸಕ ನಾರಾಯಣಸ್ವಾಮಿ ಇದ್ದರು. 2008 ಇದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಆದಾಗ ದಿಗಣಿ ಹೋಗಲಿ ಬಂದು ಬೆಂಗಳೂರು ದಕ್ಷಿಣ ವ್ಯಾಪ್ತಿಯಲ್ಲಿ ಬಂತು. ಆಗನು 3 ಟರ್ಮ್ನಿಂದ ಬಿ ಜೆ ಪಿ ಶಾಸಕರು ಇಲ್ಲಿ ಗೆಲ್ತಾ ಇದ್ದಾರೆ. ಏನು ನಾವು ಬೀರ್ಕೊಂಡು ಅಂತ ಏನು ಅಲ್ಲಲ್ಲ, ಇಲ್ಲಿ ಯಾಕೆ ಹೇಳ್ತಾ ಇದೀವಿ ಅಂದರೆ ನಿಜವಾಗೂ ಯಾಕೆ ಗೆಲ್ಲಲ್ಲ ಅಂತ ನನ್ನ ಕ್ವಶನ್ ಮಾರ್ಕ್ ಬರ್ತದೆ ಎಲ್ಲರ ಹತ್ರ. ಯಾಕೆ ಗೆಲ್ಲಲ್ಲ, ನಾವು ಗೆಲ್ಲೇ ಗೆಲ್ತೀವಿ, ಆದರೆ ನಮ್ಮ ಪಕ್ಷದ ಕೆಲವರ ಕುತಂತ್ರಗಳಿಂದ, ಬೇರೆ ಪಕ್ಷದ ಒಳ ಒಪ್ಪಂದಗಳಿಂದ ಹೊರತು ಇಲ್ಲಿ ನಾವು ಬೆಂಗಳೂರು ದಕ್ಷಿಣ ವಿಧಾನಸಭಾ ಪಕ್ಷ ಸೋಲ್ತಾ ಇದೀವಿ ಹೊರತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಂದ, ನಮ್ಮ ಕಾಂಗ್ರೆಸ್ಸಿನ ಪಕ್ಷದಿಂದ ನಾವು ಸೋಲ್ತಾ ಇಲ್ಲ. ಇಲ್ಲಿ ಕೆಲವರು ನಾಯಕರುಗಳು, ಕೆಲವು ನಾಯಕರುಗಳು ಅವರ ಸ್ವಾರ್ಥಕ್ಕೋಸ್ಕರ ಬಿ ಜೆ ಪಿ ಪಕ್ಷದಲ್ಲಿ ಒಳ ಒಪ್ಪಂದಗಳನ್ನು ಮಾಡಿಕೊಂಡು ಕೆಲವು ಬೇರೆ ಪಕ್ಷಗಳ ಹತ್ರ ಒಳ ಒಪ್ಪಂದಗಳನ್ನು ಮಾಡಿ ಇಲ್ಲಿ ನಾವು ಸೋಲಕ್ಕೆ ಕಾರಣರಾಗ್ತಾ ಇದ್ವಿ. ನಮಗೆ ನಾನು ಫುಲ್ ಚಾರ್ಜ್ ಕೊಟ್ಬಿಡ್ಲಿ ಇವತ್ತು ಕೊಡಲಿ, ಯಾಕೆ ಜಿಲ್ಲಾ ಪಂಚಾಯತ್ಗಳು ಫುಲ್ ಗೆಲ್ಲಲ್ಲ, ಯಾಕೆ ತಾಲೂಕು ಪಂಚಾಯತ್ ಗೆಲ್ಲಲ್ಲ, ಯಾಕೆ ನಾವು ಕಾರ್ಪೊರೇಷನ್ ಗೆಲ್ಲಲ್ಲ ತೋರಿಸ್ತೀವಿ, ಇವತ್ತೇ ಡಿಕ್ಲೇರ್ ಮಾಡಲಿ, ಏನೋ ನೀನು ಏನು ಮಾಡ್ತೇನೆ ನೀನು ಮಾಡಪ್ಪ ಇವತ್ತೇ ನೀನು ಅಂತ ಹೇಳಿಬಿಟ್ಟು ಇವತ್ತು ಬಿಟ್ಬಿಡಲಿ, ಇವತ್ತು ಬಿಟ್ಬಿಡಲಿ ನಮ್ಮ ಸುಪ್ರಾಜ್ಯತೆಗೆ. ಟೋಟಲ್ ನಿನಗೆ ಟಿಕೆಟ್ ಸರಿ, ನೀನೇ ಏನು ಎಮ್ ಎಲ್ ಎ, ಇವತ್ತೊಂದು ಪ್ರೆಸ್ ಮೀಟ್ ಮಾಡಿ, ನಮ್ಮ ರಾಜ್ಯದ ನಾಯಕರು ಪ್ರೆಸ್ ಮೀಟ್ ಮಾಡಿ ಇವತ್ತು ರಾಜಗೋಪಾಲ್ ರೆಡ್ಡಿ ಕುಟುಂಬಕ್ಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ನನಗಾಗಲಿ ನನ್ನ ದ್ರೌಪದಿಗೆ ಯಾರಿಗಾಗಲಿ ನನಗೇನು ಡಿಫ್ರೆನ್ಸ್ ಇಲ್ಲ. ನಾವು ಕೆಲಸ ಮಾಡಬೇಕು ಅಂತಿರೋದು, ನಾನು ಅಧಿಕಾರ ಅನುಭವಿಸ್ಬೇಕು ಅಂತ ನನಗೂ ಇಷ್ಟ ಇಲ್ಲ, ನನ್ನ ಧರ್ಮಪತ್ನಿ ಅಧಿಕಾರ ಅನುಭವಿಸ್ಬೇಕು ಅಂತ ಇಷ್ಟ ಇಲ್ಲ, ಆದರೆ ಜನಸೇವೆ ಮಾಡಬೇಕು ಅನ್ನೋ ಇಷ್ಟ ಇರೋದಕ್ಕೋಸ್ಕರ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗನ ಕೊಡಲಿ, ಟಿಕೆಟ್ ಕೊಡಲಿ, ಟಿಕೆಟ್ ಅನೌನ್ಸ್ ಮಾಡಲಿ, ಯಾಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಗೆಲ್ಲಲ್ಲ ಅಂತ ಗೆಲ್ಲಲ್ಲ ಅನ್ನೋದು ಹೇಳ್ತಾ ಇದ್ರಲ್ಲ, ಅದು ಗೆಲ್ ತೋರಿಸ್ಬೇಕು ಅನ್ನೋದೇ ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೆ ಕಾಂಗ್ರೆಸ್ ಇಲ್ಲ ಅಂತ ತೋರಿಸ್ಬೇಕು ಅನ್ನೋದೇ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ತೋರಬೇಕು. ಅದು ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತ ದೇಶದಲ್ಲಿ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಆಗಿರುವಾಗ ಅಂಥ ವಿಧಾನಸಭೆಯಲ್ಲಿ ಗೆದ್ದು ತೋರಿಸಿದ್ರೇ ನಮ್ಮ ಗೌರವ ಹೆಚ್ಚು ಆಗೋದು ಸರ್. ಹಾಗಾದರೆ ನೀವು ಹೇಳ್ದಂಗೆ ಒಳ ಒಪ್ಪಂದ ನಿಮ್ಮ ಪಕ್ಷದಲ್ಲೇ ಯಾರಾದರೂ ಹೆಸರಳಕ್ಕೆ ಇಷ್ಟಪಡ್ತೀರ ನೀವು? ಸರ್ ನೋಡಿ ಸರ್, ಇವತ್ತು ನೀವು ಹೇಳ್ತೀರಾ ಬೈರವಂಗಾಗಿ ಹೆಸರೇಳಿ ಅಂತೇಳಿ, ಯಾರ್ಯಾರು ಒಳ ಒಪ್ಪಂದಗಳು ಮಾಡ್ಕೊತಾ ಇದ್ದಾರೆ, ಯಾರ್ಯಾರು ಬೇರೆ ಪಕ್ಷದಲ್ಲಿ ಹಣಕ್ಕೋಸ್ಕರ ಕಮಿಟ್ಮೆಂಟ್ ಆಗಿದ್ದಾರೆ ಅಂತೇಳಿ ಎಲ್ಲರ ಹೆಸರು ನಮ್ಮ ರಾಜ್ಯದ
ಮುಂಚಿನ ನಾಯಕರಿಗೆ ಎಲ್ಲರಿಗೂ ಗೊತ್ತು ಹೆಸರು, ಯಾರು ಒಳಒಪ್ಪಂದಗಳು ಮಾಡ್ತಾ ಇದ್ದಾರೆ, ಯಾರು ಎಲ್ಲೆಲ್ಲಾಗಿದ್ದಾರೆ ಅಂತೇಳಿ ನಮ್ಮ ರಾಜ್ಯದ ದೊಡ್ಡ ನಾಯಕರುಗಳಿಗೆ ಯಾರಿಗೆ ಹೇಳಬೇಕೋ ಅದು ಹೇಳಿದ್ದೀನಿ. ಅದು ನಮ್ಮ ಮನೆ ಕುಟುಂಬದ ಒಂದು ವ್ಯವಹಾರ. 2018 ವಿಧಾನಸಭಾ ಚುನಾವಣೆ ಬಂತು, ಆಗ ನೀವು ಟಿಕೆಟ್ ತಪ್ಪಿದೆ ಅಂತ ಇಂಡಿಪೆಂಡೆಂಟ್ ಹಾಕಿದ್ರಿ, ಹಾಕಿ ಇದು ಆಟ ಗುರುತು ತಗೊಂಡು 2,00,000 ಪಾಂಪ್ಲೆಟ್ ರೆಡಿ ಮಾಡಿ ಫೇಸ್ಬುಕ್ಕಲ್ಲಿ ಹಾಕಿ ವಾಟ್ಸಪ್ಪಲ್ಲಿ ಹಾಕಿ ಎಲ್ಲ ಪ್ರಚಾರ ಮಾಡಿ ಲಾಸ್ಟ್ ಕ್ಷಣದಲ್ಲಿ ಅಭ್ಯರ್ಥಿ ನಾನಲ್ಲ ಅಂತ ಹಿಂದೆ ಬಂದ್ರಿ, ಇದು ಕಾರಣ ಏನು ಸರ್? ನೋಡು, ಅಭ್ಯರ್ಥಿ ನಾನಲ್ಲ ಅಂತ ವಾಪಸ್ ಏನು ಬಂದಿಲ್ಲ. ನಾನು ಎಲ್ಲಿ ನನಗೆ ಕಾಂಗ್ರೆಸ್ ಪಕ್ಷ ಅಂದರೆ ಯಾಕೆ ಇಷ್ಟ ಅಂತೇಳಿದ್ರೆ, ಸ್ವಾತಂತ್ರ್ಯದ ಮುಂಚೆಯಿಂದ ನಮ್ಮ ಕುಟುಂಬ ಕಾಂಗ್ರೆಸ್ ಪರವಾಗಿದೆ. ಕಾಂಗ್ರೆಸ್ ಕುಟುಂಬ ನಮ್ಮ ರಕ್ತರಕ್ತ ಕಣದಲ್ಲಿ ಕಾಂಗ್ರೆಸ್ಸಿನ ಅಭಿಮಾನ ಇದೆ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ನಾವು ವಿರೋಧ ಇಲ್ಲ. ಆದರೆ ಒಂದು ಮನುಷ್ಯನಿಗೆ ಸ್ವಾತಂತ್ರ್ಯ ಅನ್ನೋದಿದೆ, ಅವರವರು ಸ್ವಾತಂತ್ರ್ಯ ಇರೋದಕ್ಕೋಸ್ಕರ ನಾನು ಏನೋ ಒಂದು ಕ್ಷಣದಲ್ಲಿ ಎಲ್ಲ ನಾಯಕರು ನನಗೆ ಹೇಳಿದರು, ಎಲ್ಲ ನಾಯಕರು, ಇವತ್ತು ಜಿ ಪರಮೇಶ್ವರ್ ಇರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು, ರಾಮಲಿಂಗಾರೆಡ್ಡಿ ಸಾಹೇಬ್ ಇರ್ಬೋದು, ಎಲ್ಲರೂ ನನಗೆ ನೀನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ನಿಮ್ಮ ಧರ್ಮಪತ್ನಿ ಸುಷ್ಮಾ ರಾಜಗೋಪಾಲ್ ಟಿಕೆಟ್ ಕೊಡ್ತೀವಿ, ಅಲ್ಲಿ ಕೆಲಸ ಮಾಡಿ ಅಂತ ಹೇಳಿ ನಿಮ್ಗೆ ಹೇಳಿದರು. ಯಾರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದರು, ಜಿ ಪರಮೇಶ್ ಸಾಹೇಬರು ಹೇಳಿದರು, ರಾಮಲಿಂಗಾರೆಡ್ಡಿ ಸಾಹೇಬರು ಹೇಳಿದರು, ಕೆಲವು ನಾಯಕರುಗಳೆಲ್ಲ ಹೇಳಿದರು ಕೆಲಸ ಮಾಡಿ ಅಂತೇಳಿ. ನಾವು ಕೆಲಸ ಮಾಡ್ತಾ ಇದ್ವಿ ಪಾರ್ಟಿಗೆ. ಕೆಲ ಕ್ಷಣದಲ್ಲಿ ಲಾಸ್ಟ್ ಕ್ಷಣದಲ್ಲಿ ಇದು ಯಾರ ಒತ್ತಡಗಳು ಹೇಳಿಲ್ವಾ, ಬೇರೆ ಒಂದು ಪಕ್ಷದ ಒಳ ಒಪ್ಪಂದಗಳಿಂದ ಯಾವುದೋ ಕೆಲವು ಕಾರಣಗಳಿಂದ ನಮ್ಮ ಡಿ ಕೆ ಶಿವಕುಮಾರ್ ಸಾರ್ ಹೇಳಿದ್ದಾರೆ, ಕೆಲವು ನಮ್ಮ ಪಕ್ಷದ ಒಂದು ನಿರ್ಧಾರಗಳಿಂದ ನಾವು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವ್ರಿಗೆ ಟಿಕೆಟ್ ಕೊಡಬೇಕಾಗಿತ್ತು, ಕೆಲವು ಕಾರಣಾಂತರಗಳಿಂದ ನಾವು ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಲ್ಲಿಸ್ತಾ ಇದ್ದೀವಿ ಅಂತೇಳಿ ನನ್ನ ನಾಯಕರಾದ ಡಿ ಕೆ ಶಿವಕುಮಾರ್ ಸರ್ ಹೇಳಿದ್ದಾರೆ. ಆವಾಗ ನಾವು ಇಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೆ ನಾನು ಆಟೋ ಗುರುತನ್ನು ಆಯ್ಕೆ ಮಾಡ್ಕೊಂಡೆ, ಕೆಲವು ಸಿಂಬಲ್ ಸಿಕ್ತಿದ್ದಕ್ಕೆ ಆಟೋ ಗುರುತು ಒಂದು ಕಾರ್ಮಿಕರ ಒಂದು ದುಡಿಮೆಯಾದ ಒಂದು ಆ ಗುರುತು ಒಳ್ಳೆಯ ಗುರುತು ಅಂತೇಳಿ ನಾನು ಆಟೋ ಸಿಂಬಲನ್ನು, ನಿಜ ನೀವೇನು ಹೇಳ್ತಾ ಇದ್ರಿ ಅಂದರೆ ನಾನು ಆಟೋ ಸಿಂಬಲನ್ನು ಕರಪತ್ರವನ್ನು 2,00,000 ಕರಪತ್ರಗಳನ್ನು ಹೊಡೆಸಿದ್ದು ನಿಜ, ನಾನು ವಾಟ್ಸಪ್ಗೆ ಹಾಕಿದ್ದು ನಿಜ, ನಾನು ಫೇಸ್ಬುಕ್ಗೆ ಹಾಕಿದ್ದು ನಿಜ. ನಾನು ಕಾಂಗ್ರೆಸ್ಸಿನ ಬಂಡಾಯ ಅಭ್ಯರ್ಥಿ ಅಂತ ಏನು ನಾನು ಹ್ಯಾಂಡ್ ಬಿಲ್ ಮಾಡಿಸಿಲ್ಲ, ನಾನು ಪಕ್ಷೇತರ ಅಭ್ಯರ್ಥಿ ಆಗಿ ಆಟ ಗುರುತಿಗೆ ನಿಲ್ತಾ ಇದ್ದೀನಿ ಅಂತೇಳಿ ನಾನು ಕರಪತ್ರ ಹೊಡೆಸಿದ್ದು ನಿಜ. ಕ್ಷಣದಲ್ಲಿ ಅಂದರೆ ಎಲ್ಲ ಕೊನೆ ದಿನ 2 ಇತ್ತು, ನಾಮಪತ್ರ ಸಲ್ಲಿಕೆ ಮಾಡುವಂಥ 2 ಕೊನೆ ದಿನ ಇರುವಾಗ ನನ್ನ ಆತ್ಮೀಯ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ರಾತ್ರಿ 12 ನಮ್ಮ ಮನೆಗೆ ಬಂದರು. ನಾನು ಅವ್ರಿಗೆ ಸಿಗಿಲ್ಲ, ಬಂದಾಗ ನಾನು ಸಿಕ್ಕಿ ತಪ್ಪಿಸ್ಕೊಂಡೋದೆ, ನಾನು ಬೇಕಾಗಿ ತಪ್ಪಿಸ್ಕೊಂಡೋದೆ ನನ್ನ ನಾಯಕರು, ಯಾಕಂದರೆ ನಾನು ಅವ್ರಿಗೆ ಮಾತನ್ನು ನಾನು ನಿಲ್ಲಕ್ಕಾಗಲ್ಲ, ನಾನು ನಿಲ್ಲಿ ನಾನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಬೇಕಾದ್ರೆ ನಿಂತ್ಕೊತೀನಿ ಅಂತ ಅವ್ರ ಮುಂದೆ ನಾನು ವಿರೋಧವಾಗಿ ಮಾತಾಡೋಕ್ಕಾಗದೆ ಅವ್ರಿಗೆ ಕಾಣಿಸ್ಕೊಂಡು ತಪ್ಪಿಸ್ಕೊಂಡೋದೆ. ಆದರೆ ಅವರು 2 ಆದರೂ ನಮ್ಮ ಮನೇಲಿದ್ದಾಗ ನನ್ನ ಧರ್ಮಪತ್ನಿ ಮತ್ತು ನನ್ನ ಕೆಲವು ಸ್ನೇಹಿತರೆಲ್ಲ, ರಾಮಂಜುಗೌಡ ಇರ್ಬೋದು, ಆಪ್ತಂ ಬಾಬು ಇರ್ಬೋದು, ಸಾಯಿ ಮಂಜು ಇರ್ಬೋದು, ವಿಜಯ್ ಕುಮಾರ್ ಇರ್ಬೋದು, ಎಷ್ಟೋ ಜನ ಗೋವಿಂದಣ್ಣ ಇರ್ಬೋದು, ಎಷ್ಟೋ ಜನ ಇದ್ದರು, ಒಂದು 20-30-50 ಜನ ಇದ್ದು ಎಲ್ಲರೂ ಬಂದುಬಿಟ್ಟು ನನಗೆ ಆಚೆ, ನಾನಲ್ಲಿ ಸ್ಕೂಲ್ ಹತ್ರ ಇದೆ, ಅಲ್ಲಿ ಬಂದು ನಮ್ಮ ಮನೆಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ, ನಾವೊಂದು ರೆಸ್ಪೆಕ್ಟ್ ಬರಬೇಕು, ಅವರು ಬಂದು ನೀನೇ ಡೈರೆಕ್ಟಾಗಿ ಏನು ಹೇಳಬೇಕೋ ಹೇಳಿಬಿಡು ಅಂತೇಳಿ ಎಲ್ಲರೂ ಕರೆದಾಗ ನಾನು ಬಂದೆ. ನಾನು ಕೇಳಿದೆ, ಅಣ್ಣ ನನಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುಷ್ಮಾ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಯಾಕೆ ಕೊಡಿಲ್ಲ, ನಾನಂತೂ ನಾನು ಬೇಡ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದೆ. ನೋಡೋ, ನೀನೆಲ್ಲ ಕ್ಯಾಂಡಿಡೇಟು, ನಾನೇ ಕ್ಯಾಂಡಿಡೇಟಲ್ಲಿ, ನೀನು ಈ ಸಾರಿ ಸುಷ್ಮಾನ ಅಲ್ಲಿ ನಿಲ್ಲಿಸು, ಏನೂ ಆಗೋದಿಲ್ಲ, ನೀವು ಗೆಲ್ತೀರ ಅಂತೇಳಿ ನಮ್ಮ ಡಿ ಕೆ ಶಿವ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಸಾರು ರಿಕ್ವೆಸ್ಟ್ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಒಂದು ಬಿ ಫಾರಂ ಕೊಟ್ಟಿದೆ, ಆ ಬಿ ಫಾರಂನ ಯಾವತ್ತೂ ನೀನು ಡಿಸ್ಕ್ವಾಲಿಫೈ ಮಾಡಬೇಡ, ರಿಜೆಕ್ಟ್ ಮಾಡಬೇಡ. ಆ ಬಿ ಒಂದು ರಾಷ್ಟ್ರೀಯ ಪಕ್ಷ ಒಂದು ಬಿ ಫಾರಂನ ರಿಜೆಕ್ಟ್ ಮಾಡಿದ್ರೆ ಮುಂದಿನ ಭವಿಷ್ಯದಲ್ಲಿ ನೀನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನೂ ಕೇಳೋಕ್ಕಾಗಿದ್ದಿಲ್ಲ, ಅದಕ್ಕೆಲ್ಲ ಹೇಳಿದ್ರು. ಆದ್ರೂ ನಾನು ಒಪ್ಪಿಲ್ಲ, ಇಲ್ಲ ಅಣ್ಣ ನಾನು ಬೇಕಾದರೆ ಸುಮ್ಮನೆ ಇರ್ತೀವಿ, ನಾನು ಬೇಕಾದ್ರೆ ಪಕ್ಷೇತರ ಅಭ್ಯರ್ಥಿ ನಿಂತ್ಕೊಂಡಿಲ್ಲ, ನಾನು ಸುಮ್ಮನೆ ಇರ್ತೀನಿ, ನಮ್ಮ ಬೊಮ್ಮನಳ್ಳಿ ಟಿಕೆಟೂ ಬೇಡ ಅಂತೇಳಿ ಡಿ ಕೆ ಶಿವಕುಮಾರ್ ಸಾರ್ಗೆ ಹೇಳಿದೆ. ನಾನು ಬೇಕಾದ್ರೆ ಬಂದು ಕನಕಪುರದಲ್ಲಿ ಕೆಲಸ ಮಾಡ್ತೀನಿ, ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ, ಬೇಕಾದ್ರೆ ಕನಕಪುರದಲ್ಲಿ ನಾನು ಕೆಲಸ ಮಾಡ್ಕೊಂಡಿರ್ತೀನಿ, ನಾನು ಪಾರ್ಟಿಗೆ ದುಡಿತೀನಿ ಹೊರತು ನಮ್ಮ ಟಿಕೆಟು ಬೇಡ ಬೊಮ್ಮನಳ್ಳಿ ಅಂತ ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಬೇಲಾಡಿದೆ, 5 ಆಯಿತು, 5 ಅವ್ರು ಹೇಳಿದ್ರು
ನನ್ನ ಮೇಲೆ ಅಭಿಮಾನ ಇದ್ದರೆ, ನಿಜವಾದ ನನ್ನ ಮೇಲೆ ನಿನಗೆ ಪ್ರೀತಿ ಇದ್ದರೆ, ನನ್ನ ಮೇಲೆ ಹಣೆ ನೀನು ಒಪ್ಕೋಬೇಕು ಅಂತ ಹೇಳಿ 5 ಗಂಟೆಯಲ್ಲಿ ಹೇಳಿದಾಗ ಅವರ ಮಾತಿಗೆ ನಾನು ಬೆಲೆಯನ್ನು ಕೊಟ್ಟು, ನಾನು ಯಾರ ಮಾತಿಗೂ ಬೆಲೆ ಅಲ್ಲ, ನಾನು ಡಿ ಕೆ ಶಿವಕುಮಾರ್ ಮಾತಿಗೆ ಬೆಲೆ ಕೊಟ್ಟು 5 ಗಂಟೆ ರಾತ್ರಿಯಲ್ಲಿ, ಸರಿ ಅಣ್ಣ ಸುಷ್ಮಾ ರಾಜಗೋಪಾಲನ್ನ ಏನು ಮಾಡ್ತೀರ ಹೋಗಿ ನಿಲ್ಸ್ಕೊಳ್ಳಿ, ನಿಮ್ಮ ಪಾಡು ನಿಮ್ಮ ನಿಲ್ಸ್ಕೊಳ್ಳಿ, ನಾನು ಕಾನ್ಪುರದಲ್ಲಿ ಕೆಲಸ ಮಾಡ್ತೀನಿ ಅಂತ ಆವಾಗ 5 ಗಂಟೆಯಲ್ಲಿ ಕೂಡ ಒಪ್ಪಿದ್ದು, ನಾನು ಬಂದು ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿಲ್ಲ. ಸುಷ್ಮಾ ರಾಜಗೋಪಾಲ್ ರೆಡ್ಡಿನ ನಿಲ್ಸ್ಕೊಳ್ಳಿ ಬೇಕಾದ ನೋ ಪ್ರಾಬ್ಲಮ್, ನಾನು ಇಲ್ಲಿ ಇಂಡಿಪೆಂಡೆಂಟ್ ಬೇಕಾದ್ರೆ ನಿಂತ್ಕೊಂಡಿದ್ದಿಲ್ಲ, ನಾನು ಕಾನ್ಪುರದಲ್ಲಿ ಕೆಲಸ ಮಾಡ್ತೀನಿ ಅಂತೇಳಿ ನಮ್ಮ ನನ್ನ ಆತ್ಮ ಗುರುಗಳಾದ ಮತ್ತು ಆತ್ಮ ಅಣ್ಣನಾದ ಡಿ ಕೆ ಶಿವಕುಮಾರ್ ಅಣ್ಣನವ್ರಿಗೆ ಹೇಳಿದೆ. ಆಮೇಲೆ ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತೇಳಿ ಎಲ್ಲರೂ ಇದ್ದಾಗ ನಾವಿಬ್ಬರೇ ಹೋಗಿ ಮಾತಾಡಿದ್ವಿ. ಅವ್ರು ಹೇಳಿದ್ದಾರೆ ಈ ಸಾರಿ ಸುಷ್ಮಾ ಅಲ್ಲಿ ನಿಲ್ಲಿಸು, ಮುಂದಿನ ದಿನಗಳಲ್ಲಿ ನಿನಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಡ್ತೀನಿ, ನಿನಗೋ ಸುಷ್ಮಾಗ ಯಾರಿಗೋ ನಿಮ್ಮ ಕುಟುಂಬಕ್ಕೆ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ. ಅವ್ರ ಮಾತಿಗೋಸ್ಕರ ನಡೆಸ್ಕೊಂಡೇ ನಡೆಸ್ಕೊತಾರೆ. ಅವರ ಕುಟುಂಬಕ್ಕೆ ನಾನು ಸೀಮಿತವಾಗಿದ್ದೀನಿ. ಯಾರೋ ಕೆಲವರು ಹೇಳ್ತಾರೆ ನಾನು ನೋಡಪ್ಪ ನಾನು ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ, ಕಾಂಗ್ರೆಸ್ಸಿನ ಬೂಟಾಟಿಕೆ ಕಾರ್ಯಕರ್ತ ಅಲ್ಲ, ನಾನು ಸಂಘಟನೆಯನ್ನು ಮಾಡ್ಕೊಂಡು ಬಂದು ಸಂಘಟನೆಗಳನ್ನು ತೋರಿಸಿದ್ದೀನಿ, ನಾನೇನು ಸಂಘಟನೆ ಮಾಡಿದ್ದೀನಿ ಅಂತೇಳಿ. ಇವತ್ತಿನ ಮುಂಚೆ ನನ್ನ ಸಂಘಟನೆಯನ್ನು ಜಿ ಪರಮೇಶ್ವರ್ ನೋಡಿದ್ದಾರೆ, ಡಿ ಕೆ ಶಿವಕುಮಾರ್ ನೋಡಿದ್ದಾರೆ, ರಾಮಲಿಂಗಾರೆಡ್ಡಿ ನೋಡಿದ್ದಾರೆ, ದಿನೇಶ್ ಗುಂಡೂರಾವ್ ನೋಡಿದ್ದಾರೆ, ಕೃಷ್ಣ ಬೈರೇಗೌಡ ನೋಡಿದ್ದಾರೆ, ಎಚ್ ಕೆ ಪಾಟೀಲ್ ನೋಡಿದ್ದಾರೆ, ರಾಜ್ಯದ ಆಸ್ಕರ್ ಫರ್ನಾಂಡಿಸ್ ಅವ್ರು ನೋಡಿದ್ದಾರೆ, ಮಾರ್ಗರೆಟ್ ಆಳ್ವ ನೋಡಿದ್ದಾರೆ, ಎಲ್ಲ ಈ ರಾಜ್ಯ ರಾಷ್ಟ್ರದ ನಾಯಕರುಗಳೆಲ್ಲರೂ ಕಾಂಗ್ರೆಸ್ ಪಕ್ಷದ ಸಂಘಟನೆಯ ಕಾರ್ಯಕ್ರಮಗಳನ್ನು ಎಲ್ಲರೂ ಕಣ್ತುಂಬ ನೋಡಿರುವಂಥ ಕಾರ್ಯಕ್ರಮಗಳೇ. ಆದರೆ ಕೆಲವು ವ್ಯಕ್ತಿಗಳ ಒಳಕುತಂತ್ರಗಳಿಂದ ಹೊರತು ನನ್ನ ಟಿಕೆಟ್ ತಪ್ತಾ ಇದೆ ಹೊರತು 2008ರಲ್ಲೇ. ಇವತ್ತು ನೀವು ಹೋಗಿ ಕೇಳಿ ಬಿ ಎಂ ಕೃಷ್ಣಪ್ಪನವ್ರನ್ನ, ಬಸವಂತಪುರ ಬಿ ಎಂ ಕೃಷ್ಣಪ್ಪನವ್ರು ಹೇಳ್ತಾರೆ 2008ರಲ್ಲಿ ನಿನ್ನ ಬಿ ಪರಮ ಕ್ಲಿಯರ್ ಆಗಿತ್ತು, ಕೆಲವು ಕ್ಷಣದಲ್ಲಿ ತೇಜಸ್ವಿನಿ ಹೋಗಿ ನಿನ್ನ ಬಿ ಪರಮನ್ನ ತಪ್ಪಿಸ್ರು ಅಂತ. 2013ರಲ್ಲೂ ಕೂಡ ಬಿ ಪರಮ ಹೇಳಿದ್ರು ಡಿ ಕೆ ಶಿವಕುಮಾರನ್ನು ಬಿಟ್ಬಿಟ್ಟು ಬಾ ನಿನಗೆ ಬಿ ಪರಮ ಅಂತೇಳಿ ತೇಜಸ್ವಿನಿ. ನಾನು ಡಿ ಕೆ ಶಿವಕುಮಾರ್ ನನ್ನ ಪ್ರಾಣ ಇರೋವರೆಗೂ ಡಿ ಕೆ ಶಿವಕುಮಾರನ್ನು ಬಿಟ್ಟು ಬರೋದಿಲ್ಲ. ನೀವು ಟಿಕೆಟ್ ಕೊಟ್ಟರೆ ಕೊಡ್ರಿ, ಕೊಡಿಲ್ಲ ಬಿಡ್ರಿ, ನನ್ನ ಪ್ರಾಣ ಡಿ ಕೆ ಶಿವಕುಮಾರು, ನನ್ನ ನಾಯಕರು ಡಿ ಕೆ ಶಿವಕುಮಾರ್. ಏನೋ ನಾನು ಪಕ್ಷೇತರ ಅಭ್ಯರ್ಥಿ 2008ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡಾಗ ನೀನು ಪಕ್ಷಕ್ಕೆ ವಾಪಸ್ ಬಾ ಅಂತ ಕೇಳಿದ ಯಾವ ನಾಯಕರು ಕೇಳಿಲ್ಲ ನನಗೆ. ಡಿ ಕೆ ಶಿವಕುಮಾರ್ ಅವರೇ ಖುದ್ದಾಗಿ ನನ್ನ ಮನೆಗೆ ಬಂದು ನೀನು ನಿನ್ನ ಕಾಂಗ್ರೆಸ್ ಕುಟುಂಬ ನಿಮ್ಮದು, ಕಾಂಗ್ರೆಸ್ ಪಕ್ಷದಲ್ಲಿರಬೇಕು ನೀನು, ಕಾಂಗ್ರೆಸ್ ಸೊಲ್ಲೇ ದುಡಿಬೇಕು ಅಂತೇಳಿ ನನ್ನ ಜನವರಿ 25ನೇ ತಾರೀಕು 2009 25ನೇ ತಾರೀಕು ಮತ್ತೆ ವಾಪಸ್ಸು ನನ್ನ ಕಾಂಗ್ರೆಸ್ಸಿಗೆ ಕರ್ಕೊಂಡು ಬಂದು ದೊಡ್ಡ ಕಾರ್ಯಕ್ರಮನ ಒಂದು 50-60 ಸಾವಿರ ಜನವನ್ನು ಸೇರಿಸಿ ಆವತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕಾರ್ಯಾಧ್ಯಕ್ಷರಾಗಿದ್ದರು. ಆ ನಾಯಕತ್ವದಲ್ಲಿ ನಾನು ಮತ್ತೆ ಕಾಂಗ್ರೆಸ್ಸನ್ನು ಸೇರ್ಪಡೆಯಾಗಿ ಎಷ್ಟೋ ಬಿ ಜೆ ಪಿ ನಾಯಕರುಗಳನ್ನು ಜೆ ಡಿ ಎಸ್ ನಾಯಕರುಗಳನ್ನು ಸೇರಿಸ್ಕೊಂಡು ಬಂದು ಇಲ್ಲಿ ಸಂಘಟನೆ ಮಾಡಿ ನಾವು ಕಾಂಗ್ರೆಸ್ಸನ್ನು ಕಟ್ಟಿದ್ವಿ. ಅದೇ ಟೈಮಲ್ಲಿ ಕುಮಾರಸ್ವಾಮಿಯವರು ಒಂದು ತೆರವಾದಂಥ ಲೋಕಸಭಾ ಚುನಾವಣೆ ಬಂತು, ಬೈ ಎಲೆಕ್ಷನ್ ಬಂತು. ಆ ಬೈ ಎಲೆಕ್ಷನಲ್ಲಿ ನಾವು ಎಲ್ಲರನ್ನ ಸಂಘಟನೆ ಮಾಡಿದ್ದೆ. ಎಲ್ಲರನ್ನ ಸಂಘಟನೆ ಮಾಡಿದಾಗ 2009ರಲ್ಲಿ ತೇಜಸ್ವಿನಿ ಟಿಕೆಟ್ ಕೊಡಬೇಡಿ ಅಂತೇಳಿ ನಾನು ಬಹಿರಂಗವಾಗಿ ನಾನು ವಾಹನಗಳನ್ನು ಕೊಟ್ಟಾಗ ಡಿ ಕೆ ಸುರೇಶಣ್ಣ ಅವ್ರಿಗೆ, ಇವತ್ತೆಲ್ಲರೂ ಡಿ ಕೆ ಸುರೇಶಣ್ಣ ನನ್ನ ಜೋಪಲ್ಲಿದ್ದಾರೆ ಅಂತ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಇವತ್ತು 2009ರಲ್ಲೇ ನಾನು ಚುನಾವಣೆಯಲ್ಲೇ ಕೂಡ ಡಿ ಕೆ ಸುರೇಶಣ್ಣ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಆವತ್ತು ಹೋರಾಟ ಮಾಡಿದನು. ಅವರ ಹೆಸರಿನಲ್ಲಿ ನಾನು ಕೂಡ ಆವತ್ತು 500 ಸಾಮೂಹಿಕ ಮದುವೆಗಳನ್ನು ಮತ್ತು ಡಿ ಕೆ ಸುರೇಶ್ ಅವರ ಸನ್ಮಾನ ಅಂತ ಕಾರ್ಯಕ್ರಮವನ್ನು ಮಾಡಿದೆ ನಾನು ಅವ್ರಿಗೆ ನಿಲ್ಲಬೇಕು ಅಂತೇಳಿ ರೆಗ್ಯುಲರ್ ಎಲೆಕ್ಷನಲ್ಲಿ. ಆಮೇಲೆ ಬೈ ಎಲೆಕ್ಷನಲ್ಲಿ ಬಂದಾಗ ನಾವು ಹೋರಾಟ ಮಾಡಿ ಆವತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 20-30 ಸಾವಿರ ಓಟ ಜಾಸ್ತಿ ಇತ್ತು. ಆಮೇಲೆ ರೆಗ್ಯುಲರ್ ಎಲೆಕ್ಷನ್ ಬಂದಾಗ ಕೆಲವು ನಾಯಕರುಗಳೆಲ್ಲ ಒಳಗಡೆ ಏನು ಎಲ್ಲರೂ ಇನ್ಚಾರ್ಜ್ ಆದಾಗ 29,000 ಮತಗಳು ಕಮ್ಮಿ ಆಯಿತು. ಯಾಕಾಯಿತೋ ಏನಾಯಿತು ಅಂತ ನಮ್ಮ ನಾಯಕರಿಗೆ ಗೊತ್ತಿದೆ. ಆದರೆ ನನ್ನ ಪ್ರಾಣ ಇರೋವರೆಗೂ ನಾನು ಡಿ ಕೆ ಶಿವಕುಮಾರ್ ಅವರ ಕುಟುಂಬಕ್ಕೆ ಸೀಮಿತವಾಗಿರ್ತೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾಗಿರ್ತೀನಿ. ನಾನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಬಿಡಲ್ಲ. ನಾನು ಪಕ್ಷ ಯಾವತ್ತೂ ನಾನು ಕಾಂಗ್ರೆಸ್ ಪಕ್ಷ ಬಂಡಾಯವಾಗಿ ಅಭ್ಯರ್ಥಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ಹೇಳಿದರೆ ನಾನು ಪಕ್ಷೇತರ ಅಭ್ಯರ್ಥಿ ಆಗಿ ನಿಂತು ಗೆದ್ದು ನಾನು ಮರನೇ ದಿವಸನೇ ಕಾಂಗ್ರೆಸ್ ಬರ್ತೀನಿ ಅಂತ ಹೇಳಿದ್ದೀನಿ ಹೊರತು
ಯಾವತ್ತೂ ನಾನು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿಲ್ಲ. ಅದಕ್ಕೋಸ್ಕರ ನೀನು ಹೇಳ್ತಾ ಇದ್ದೀರ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಯಾಕೆ ಪ್ರಾಣ ಅಂದರೆ ನನ್ನ ಹುಟ್ಟೂರು, ನನ್ನ ಮತ ಇರೋದು ಕೂಡ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಬೇರೆ ಹತ್ರ ಹೋಗಿ ನಿಲ್ಲೋದಕ್ಕಿಂತ ನಮ್ಮ ಮನೇಲಿ ನಾವು ನಿಲ್ಲಬೇಕು, ನಮ್ಮ ಮನೆಯಲ್ಲಿ ನಾವು ಕೆಲಸ ಮಾಡಬೇಕು, ನಮ್ಮಲ್ಲಿ ಪ್ರತಿನಿಧಿಯಾಗಿ ಎಲ್ಲರ ಸಮಸ್ಯೆಗಳ ಬಡವರ ಸಮಸ್ಯೆಗಳನ್ನು ಪೂರೈಸಿ ಎಲ್ಲರಿಗೂ ಒಳ್ಳೆಯ ಕೆಲಸವನ್ನು ಮಾಡಿ ಈ ಕರ್ನಾಟಕದಲ್ಲೇ ಒಳ್ಳೆ ಮದರಿ ಕ್ಷೇತ್ರವನ್ನು ಮಾಡಬೇಕು ಅನ್ನೋ ಆಸೆ ಇದೆ ಬೆಂಗಳೂರು ದಕ್ಷಿಣ ವಿಧಾನಸಭಾ. ಅದಕ್ಕೋಸ್ಕರನೇ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ನಾನು ಆಯ್ಕೆ ಮಾಡಿಕೊಂಡೆ. ಸರ್, ಹಾಗಾದರೆ ಡಿ ಕೆ ಶಿವಕುಮಾರ್ ನಮ್ಮ ಪ್ರಾಣ ಅಂತೀರಿ, ಅವರು ಏನಾದರೂ ನಿಮ್ಮ ಹೆಸರಲ್ಲಿ ಏನಾದರೂ ಜಮೀನು ಇಟ್ಟಿದ್ದಾರಾ ಸರ್? ಅಯ್ಯೋ, ಏನ್ರಿ ಮಲ್ಲಿಕಾರ್ಜುನವರೇ, ಪಾಪ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಎಲ್ಲರೂ ಬೇನಾಮಿ ಆಸ್ತಿ ಅಕ್ರಮ ಆಸ್ತಿ ಅಂತೆಲ್ಲ ಹೇಳ್ತಾರ್ರಿ. ಡಿ ಕೆ ಶಿವಕುಮಾರ್ ಸಾರು ಅವರು ಒಳ್ಳೆಯ ವ್ಯಾಪಾರಸ್ಥರು, ಒಳ್ಳೆಯ ಉದ್ಯಮಿಗಳು. ರಾಜಕಾರಣ ಇರ್ತದ್ರಿ, ರಾಜಕಾರಣ ಇದ್ದ ಮೇಲೆ ಉದ್ಯಮ ಮಾಡಬಾರ್ದು ಅಂತ ಯಾವ ಕಾನೂನು ಇಲ್ವಲ್ಲ? ಯಾವ್ದಾರ ಕಾನೂನು ಇದೆ ಇದೆ ಸ್ವಾಮಿ? ನೋಡು, ಡಿ ಕೆ ಶಿವಕುಮಾರ್ ಅವರು ನನ್ನ ಸೋದರರಿಗಿನ್ನ ಹೆಚ್ಚಿನ ಬಾಂಧವ್ಯ ನನಗೂ ಡಿ ಕೆ ಶಿವಕುಮಾರ್ ಇದೆ. ಬಾಂಧವ್ಯ ಒಂದು ಒಂದೇ ತಾಯಿ ಹೊಟ್ಟೆದಲ್ಲಿ ಹುಟ್ಟಿಲ್ಲ ಅಂದ್ರೂ ಕೂಡ ನಾನು ಡಿ ಕೆ ಶಿವಕುಮಾರ್ ಸಾರು ಅಣ್ಣ ತಮ್ಮಂದಿರಿಗಿನ ಹೆಚ್ಚಾಗಿ ಪ್ರೀತಿಯನ್ನು ನನ್ನ ಮೇಲೆ ಕೊಟ್ಟಿದ್ದಾರೆ. ಎಲ್ಲೇ ಹೋಗಲಿ, ಎಷ್ಟು ಸಾವಿರ ಜನ ಇರಲಿ ರೀ, ನನ್ಗೆ ಹೇಳ್ತಾರಂತ, ನನಗೆ ಎಷ್ಟೋ ಜನ ಹೇಳ್ತಾರೆ. ನನ್ನ ಧರ್ಮಪತ್ನಿ ಹೋದಾಗ, ಹೇ ನಮ್ಮ ರೆಡ್ಡಿ ನಮ್ಮ ರೆಡ್ಡಿ ಮೀ ಎಂಟಿ ಇದ್ದಾರೆ ಹೊರಗಡೆ ಕುಳಿಸ್ರಿ ಅಂತ ಹೇಳ್ತಾರಂತೆ. ಯಾಕೆ? ಎಷ್ಟು ಜನ ಇದ್ದಾಗ ಎಲ್ಲರೂ ಕಣ್ಣು ಕಾಣಿಸಲ್ವಾ? ಯಾಕೆ ಎಲ್ಲರೂ ಮುಂದೆ ಹೇ ನಮ್ಮ ರೆಡ್ಡಿ ಮಿಸಸ್ ನಿಂತಿದ್ದಾರೆ ಕೂತಿರ ಒಳಗಡೆ ಕುಳಿಸಪ್ಪ ಯಾಕಮ್ಮ ಅಂತ ಕೇಳ್ತಾರಂತೆ. ಅಷ್ಟು ಸಾಕ್ರಿ ಪ್ರೀತಿ. ಇವತ್ತು ಒಳ್ಳೆಯ ನಾಯಕ ಅವರು ಈ ರಾಜ್ಯದಲ್ಲಿ ಮುಂಚೂಣಿಯಲ್ಲಿರುವಂಥ ನಾಯಕರು, ರಾಜ್ಯ ಅಲ್ಲ ರಾಷ್ಟ್ರದ ನಾಯಕರೇ ಅವರು. ಅಂಥವರು ಒಂದು ನಮ್ಮನ್ನು ಒಂದು ಸಾವಿರಾರು ಲಕ್ಷಾಂತರ ಜನರಲ್ಲಿರುವಾಗ ಗುರುಸ್ಬಿಟ್ಟು ಕರಿತಾ ಇದ್ದಾರೆ ಅಂದರೆ ಅದೇ ಪ್ರೀತಿ. ಡಿ ಕೆ ಶಿವಕುಮಾರ್ ಅವರ ಹೆಸರು ಬೇನಾಮೆ ಆಸ್ತಿ ಇರೋದು ಅಂತ ಹೇಳ್ತೀರಲ್ವಾ, ನನಗೆ ಒಂದು ಕುಂಟೆ ಅಲ್ಲ, ಒಂದು ಹಡಿ ಅಲ್ಲ, ಯಾರ್ದು ಬೇನಾಮ ಇಲ್ಲ ರೀ. ನನ್ನ ಸ್ವಂತ ದುಡಿಮೆಯಲ್ಲಿ ಸಂಪಾದನೆ ಮಾಡಿರೋ ಆಸ್ತಿ. ನಾನು ಒಂದಡಿ ಒಂದಡಿ ಏನು ಮುಚ್ಚುಮಡಿಗಿಲ್ಲ, ಪ್ರತಿಯೊಂದು ನಾನು ಆದಾಯ ತೆರಿಗೆಯಲ್ಲಿ ಇನ್ಕಮ್ ಟ್ಯಾಕ್ಸಲ್ಲಿ ಕ್ಲೈಮ್ ಮಾಡಿದ್ದೀನಿ. ಚುನಾವಣೆಯಲ್ಲಿ ಪ್ರತಿಯೊಂದು ಸರ್ವೆ ನಂಬರ್ ಚುನಾವಣೆಯಲ್ಲಿ ಅಪ್ಡೇಟ್ ಕೊಟ್ಟಿದ್ದೀವಿ. ಯಾವುದಾದ್ರೂ ಮುಚ್ಚುಮಡಿಗಿರೋದಂತಹ ಯಾವುದನ್ನು ಆಸ್ತಿ ಇದ್ದರೆ, ಏನಾದರೂ ನಾನು ಎಲ್ಲ ಇನ್ಕಮ್ ಟ್ಯಾಕ್ಸಲ್ಲಿ ತೋರಿಸ್ತಿರೋಂಥ ಆಸ್ತಿ ಯಾವುದನ್ನು ಒಂದು ಎಕರೆ ಇದ್ದರೆ ನೀವು ತೋರಿಸ್ಬೋದು ಸ್ವಾಮಿ. ನೀವು 30 ವರ್ಷಗಳ ಹಿಂದೆ ಒಂದು 3-4 ಲಾರಿ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇರೋ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆಯಲು ಕಾರಣ ಏನು ಸರ್? ನೋಡ್ರಿ, ಬೆಲೆ ಕಾರಣ ಅಂದರೆ ನಾನು ನನ್ನ ಧರ್ಮಪತ್ನಿ ಸುಷ್ಮಾ ರಾಜಗೋಪಾಲ್ರು ನೆನೆಸ್ಕೊಬೇಕಾಗ್ತದೆ. ಇವತ್ತು ಆವತ್ತು ನನ್ನ ಹತ್ರ 2 ಟ್ಯಾಕ್ಟ್ರಿ 3 ಲಾರಿ ಇತ್ತು. ಆವತ್ತು ನನ್ನ ಧರ್ಮಪತ್ನಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಅವರನ್ನು ನಾನನ್ನು ಪ್ರೀತಿ ಮಾಡಿ ಮದುವೆಯಾಗಿಲ್ಲ. ಸುಷ್ಮಾ ರಾಜಗೋಪಾಲ್ ರೆಡ್ಡಿಗೂ ನನಗೂ ಮಹಿಳೆಗಳ ಬಸ್ ಸೀಟ್ ಇತ್ತು ಮುಂದೆಗಡೆ ಬಸ್ ಸೀಟ್. ಆ ಬಸ್ ಸೀಟ್ಗೋಸ್ಕರ ನನಗೂ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಜಗಳ ಇತ್ತು, ಇದು ಮಹಿಳೆಯರ ಸೀಟು ಬಿಟ್ಕೊಡ್ರಿ ಅಂತ. ಅವಳಿಗೆ ಆವತ್ತೇ ಒಂದು ಛಲ ಇತ್ತು, ಮಹಿಳೆಯರಿಗೋಸ್ಕರ ಹೋರಾಟ ಮಾಡಬೇಕು, ಮಹಿಳೆಯರ ಬಗ್ಗೆ ಅನ್ನೋದು ಒಂದು ಯಾವತ್ತು ಆವತ್ತಿನ ಕಾಲೇಜಿನ ದಿನಗಳಲ್ಲಿ ಕೂಡ ಮಹಿಳೆಯರಿಗೋಸ್ಕರ ಹೋರಾಟ ಮಾಡಬೇಕು ಅನ್ನೋದು ಛಲ ಜಾಸ್ತಿ. ಆವತ್ತು ನಾವು ತಮಾಷೆಗೆ 4-5 ಜನ ಹುಡುಗರು ಏನು ಮಾಡಿದ್ವಿ, ಮುಂದೆ ಸೀಟಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಇವ್ರು ಬಸ್ ಒಳಗಡೆ ಬಂದವರು, ಎದ್ದೋಳ್ರಿ ಮೇಲೆ, ಯಾಕ್ರಿ ಮಹಿಳಾ ಸೀಟಲ್ಲಿ ಕೂತಿದ್ದೀರಾ ನೀವು, ನಿಮಗೇನು ಇದಿಲ್ವಾ ಅಂತೇಳಿ. ನನಗೆ ಏರು ಧ್ವನಿಯಲ್ಲಿ, ಯಾರು ನನ್ನ ಏರು ಧ್ವನಿಯಲ್ಲಿ ಮಾತಾಡ್ತಾ ಇಲ್ಲಪ್ಪ, ಯಾರಪ್ಪ ಈ ಹುಡುಗಿ ಇಷ್ಟು ಜೋರಾಗಿ ಮಾತಾಡ್ಬಿಟ್ಲು ಅಂತೇಳಿ ನಾನು ಹಿಂಗೆ ನೋಡಿದೆ. ನೋಡಿದಾಗ ನಾನು ಒಂದು ಇನ್ನೊಂದು ದಿವಸ ನನಗೆ ಶಿವಾಜಿನಗರ ಬಸ್ ಸ್ಟಾಪಲ್ಲಿ ಕಾಣಿಸ್ತು ಸುಷ್ಮಾ ರಾಜಗೋಪಾಲ್ರಲ್ಲಿ. ನಾನು ಅಲ್ಲಿ ಸಿಗರೇಟ್ ಪ್ಯಾಕಿನ ಪೇಪರ್ ಒಂದು ತಗೊಂಡು, ನೀನು ನಾಳೆ ಬೆಳಗ್ಗೆ ನೀನು ಪಲ್ವೇರಿ ಟ್ಯಾಕ್ಸ್ ಮುಂದೆ ಬರಬೇಕು, ಬರಿಲ್ಲ ಅಂದರೆ ಪರಿಣಾಮ ಸರಿರಲ್ಲ ಅಂತೇಳಿ ನಾನು 3 ಲೈನ್ ಅಕ್ಷರನ ಬರೆದು ಕೊಟ್ಟೆ ಸುಷ್ಮಾ ರಾಜಗೋಪಾಲ್ ರೆಡ್ಡಿಗೆ. ನನ್ನ ಬರವಣಿಗೆ 3 ಲೈನಿನ ಬರವಣಿಗೆ. ಅವರು ನಮ್ಮೂರಿನ ಕೆಲವು ಹೆಣ್ಮಕ್ಳನ್ನ ಕೇಳಿದರೆ, ರಾಜಗೋಪಾಲ್ ರೆಡ್ಡಿ ಹಿಂಗೆ ಬರೆದಿದ್ದಾರೆ ಏನು ಮಾಡೋದು ಅಂತ. ಏ ರಾಜಗೋಪಾಲ್ ರೆಡ್ಡಿ ಕಾಪ್ ಇಷ್ಟ ಅಷ್ಟೇ, ನೀನು ಹೋಗ್ಬಿಡು ಮಾತಾಡಿಸ್ಬಿಡು ಏನೋ ಕೇಳಿಬಿಡು ಅಂತೇಳಿ ಬಂದರು. ಹೋದೆ ನಾನು ಆರ್ ಎಕ್ಸ್ ಅನ್ನು ತಗೊಂಡು, ಇವತ್ತು ಇದೆ CY 9732 ಆರ್ ಎಕ್ಸ್ ಅಲ್ಲಿ ಹೋದೆ, ಕುತ್ಕೊಂಡೆ. ಯಾಕೆ ಕುತ್ಕೊಬೇಕು ಅಂದರು, ಕುತ್ಕೊಂಡ್ರೆ ಫಸ್ಟ್ ಒಂದೇ ಕುತ್ಕೊಂಡ್ರು. ನಾವು ಒಂದು ಸಿನಿಮಾಗೆ ಹೋಗ್ತೀನಿ ಬರಲ್ಲ ಅಂದರು. ಆಮೇಲೆ ಯಾಕೆ ಅಂದರು, ನಡಿ ನಿಮ್ಮ ಮನೆಗೆ ಹೋಗೋಣ ಅಂದರು. ನಮ್ಮ ಮನೆಗೆ ಬರೋಕ್ಕೆ ನೀವ್ಯಾರು ಅಂದರು, ನೀವ್ಯಾರು ನಮ್ಮ ಮನೆಗೆ ಬರೋಕ್ಕೆ ಅಂತೇಳಿದ್ರು. ಏನು ಆ ಪಕ್ಕದಲ್ಲಿ ಏನಂತಾರೆ ನಮ್ಮನ್ನು, ನಮ್ಗೆ ರೆಸ್ಪೆಕ್ಟ್ ಇಲ್ವ ಅಂತೇಳಿದ್ರು. ಆ ರೆಸ್ಪೆಕ್ಟ್ ಇಲ್ವ, ಹಾಗಾದರೆ ಸರಿ ತಾಳಿ ಕಟ್ಬಿಡ್ತೀನಿ, ಹೆಂಗೆ ಕಟ್ಬಿಡ್ತೀನಿ ತಾಳಿ ಅಂದರು. ಹಾಗೆ ನಾನು ತಮಾಷೆಗೆ ಇರ್ಬೋದು, ಒಂದು ಪ್ರೀತಿಗೆ ಇರ್ಬೋದು, ಏನಿರ್ಬೋದು, ನಾನು ಜಗಳದಲ್ಲೇ ಒಂದು ತಾಳಿನ ತಗೊಂಡು
ಫೋಟೋ ಮುಂದೆ, ಒಂದು ಸಾಮಾನ್ಯದ ಒಂದು ಫೋಟೋ ಮುಂದೆ ನಾನು ಸುಷ್ಮಾ ರಾಜಗೋಪಾಲ್ ರೆಡ್ಡಿವರೆಗೆ ಅವತ್ತು ತಾಳಿ ಕಟ್ಟಿದೆ. ರಾತ್ರಿ ಸಾಯಂಕಾಲ 6:30 ಇರ್ಬೋದು ನಾನು ತಾಳಿಯನ್ನು ಕಟ್ಟಿದೆ. ನಾವಿಬ್ಬರೇ, ನನ್ನ ಸ್ನೇಹಿತ ಬಾಬು ರೆಡ್ಡಿ ಅಂತ ಮಾತ್ರ ಇದ್ದರು, ಸುಷ್ಮಾ ಅವರ ಚಿಕ್ಕಮ್ಮನ ಮಗಳು ಒಬ್ಬರಿದ್ದರು, ನಾವು 4 ಜನ ಇದ್ವಿ. ಅವ್ರ ರೂಮಲ್ಲೇ ಅಲ್ಲೇ ಅವ್ರ ಫೋಟೋ ಮುಂದೆ ತಾಳಿ ಕಟ್ಟಿದೆ. ತಾಳಿ ಕಟ್ಟಿ ಆಮೇಲೆ ನಾನು ಹೆಂಗೆ ತಾಳಿ ಕಟ್ಟಿದೆ ಅಂತ ಅವರು ಕಣ್ಣಲ್ಲಿ ನೀರು ಹಾಕಿದ್ರು. ಆದ್ರೇನು, ನಾನು ನನ್ನ ಸಾಕ್ತೀನಿ ಅಂತೇಳಿದ್ರು. ನನ್ನ ಮನೆಯಲ್ಲಿ ಶ್ರೀಮಂತನ ಹುಡುಗಿಯನ್ನು ನೋಡ್ತಾಯಿದ್ರು. ನಾನು ಆಗಿಬಿಟ್ಟಿದ್ದೀನಿ, ನಾನು ಮದುವೆ ಆಗಲ್ಲ ಅಂತೇಳಿ ಇತ್ತು. ಆಗ ನನ್ನ ಬಿಸ್ನೆಸ್ಸಲ್ಲಿ ನಿಮ್ಗೆ ಸಪೋರ್ಟ್ ಮಾಡಲ್ಲ ಅಂತೇಳಿ ನಮ್ಮ ಮನೇಲಿ ಹೇಳಿದ್ರು. ಆವಾಗ ನಾನು ನನಗೆ ಗೊತ್ತು ಸಂಪಾದನೆ ಮಾಡಿ ತೋರಿಸ್ತೀನಿ ಅಂತೇಳಿ ಇವತ್ತು ಸಮಾಜ ಎಲ್ಲರಿಗಿನ್ನ ಹೆಚ್ಚಾಗಿ ಸಂಪಾದನೆ ಮಾಡಬೇಕು. ಈ ಎಲ್ಲರ ನನ್ನ ಕುಟುಂಬದಲ್ಲಿ ಎಲ್ಲರೂ ಯಾರು ಇದ್ದಾರೋ ಎಲ್ಲರಿಗಿನ್ನ ಹೆಚ್ಚಿನಾಗಿ ನಾನು ಜಮೀನನ್ನು ಸಂಪಾದನೆ ಮಾಡಬೇಕು. ಎಲ್ಲರಿಗಿನ್ನ ಹೆಚ್ಚಿನಾಗಿ ಶ್ರೀಮಂತನಾಗಬೇಕು. ಎಲ್ಲರನ್ನ ಹೆಚ್ಚಿನಾಗಿ ಒಳ್ಳೆಯ ಹೆಸರನ್ನು ಸಮಾಜದಲ್ಲಿ ತೊಗೊಬೇಕು. ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಮದುವೆ ಆಗಿದ್ದಕ್ಕೆ ಎಲ್ಲರೂ ನಮ್ಮನ್ನು ಖಂಡನೆ ಮಾಡ್ತಾಯಿದ್ದಾರೆ. ಇದನ್ನು ನನ್ನ ಸಮಾಜದಲ್ಲಿ ನಾನು ಒಳ್ಳೆಯನಾಗಿ ಜೋರಾಗಿ ಒಳ್ಳೆಯ ವ್ಯಕ್ತಿಯಾಗಿ ತೋರಿಸ್ಬೇಕು ಅಂತ ಯಾವತ್ತು ನಾವು ಇಬ್ಬರು ಪ್ರತಿಜ್ಞೆ ಮಾಡ್ಕೊಂಡ್ವಿ. ಇವತ್ತು ನನ್ನ ಸಮಾಜ ಸೇವೆ ಆಗಿರ್ಬೋದು, ನನ್ನ ಉದ್ಯೋಗ ಆಗಿರ್ಬೋದು, ನನ್ನ ಧರ್ಮಪತ್ನಿ ಪ್ರತಿಯೊಂದು ಹೆಜ್ಜೆಯಲ್ಲಿ ನನಗೆ ಸಾಥ್ ಕೊಟ್ಟಿದ್ದಾಳೆ. ಸಾಥ್ ಕೊಟ್ಟು ಇವತ್ತು 2-3 ಲಹರಿ ಅಂತಲ್ಲ, ಆಮೇಲೆ ನಾನು ಒಂದು 12 ಲಹರಿ ಇತ್ತು. ಇವತ್ತು ಏನು ಹೊಸೂರು ಮೇನ್ ರೋಡಿಗೆ ಬೆಟರ್ ಇರ್ಬೋದು ಎಲ್ಲ, ಇವತ್ತು ಏನು ಎಲೆಕ್ಟ್ರಾನ್ಸಿಟಿಯಲ್ಲಿ 2 ಫ್ಯಾಕ್ಟ್ರಿ ಇತ್ತು ಫಸ್ಟು. ಅಂಥ ಫ್ಯಾಕ್ಟ್ರಿಗಳನ್ನು ಮಾಡಿ ರಾತ್ರಿ ಹಗಲು ದುಡಿದು ನಾನು ಸಂಪಾದನೆಯನ್ನು ಮಾಡಿ ನನ್ನ ಸ್ವಂತ ದುಡಿಮೆಯಲ್ಲಿ ನಾನು ಸಂಪಾದನೆ ಮಾಡ್ತಾಯಿದ್ರೂ ಕೂಡ 60-70% ಬಡವರಿಗೋಸ್ಕರ ಸೇವೆ ಮಾಡಿಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಅದರಲ್ಲೂ ಕಾಂಗ್ರೆಸ್ ಪಕ್ಷನ ಸಂಘಟನೆಯನ್ನು ಮಾಡಿಕೊಂಡು ರಾತ್ರಿ ಹಾಗಲು ದುಡಿದೀವಿ ರೀ. ಇವತ್ತೆಲ್ಲ ನಾನು ಕಾಂಟ್ರಾಕ್ಟ್ ಇರ್ಬೋದು, ಮನೆ ಕಾಂಪೌಂಡ್ ಕಟ್ಟಿದ್ದೀನಿ, ಮನೆಗಳು ಕಟ್ಟಿಸಿದ್ದೀನಿ, ಬಿಲ್ಡಿಂಗ್ ಕಟ್ಟಿಸಿದ್ದೀನಿ, ಲಾರಿ ಮೆಟೀರಿಯಲ್ ಹೊಡೆಸಿದ್ವಿ, ಎಲ್ಲ ಹೊಡೆಸ್ಕೊಂಡು ಇವತ್ತಿನ ಸ್ಥಿತಿಗೆ ನಾನು ಬರಣಕ್ಕೆ ಕಾರಣ ಸ್ಫೂರ್ತಿ ಕೂಡ ನನ್ನ ಧರ್ಮಪತ್ನಿ ನಾ ಇಬ್ಬರು ಒಳ್ಳೆಯನ್ನ ಕೆಲಸ ಮಾಡಿದರೆ ಇವತ್ತು ನಾನು ತಿಳಿಸ್ಕೊಬೇಕಾಗುತ್ತೆ. ನಮ್ಮ ರಾಜೇಂದ್ರ ಪಾಟೀಲ್ ಅವರು, ರಾಜೇಂದ್ರ ಪಾಟೀಲ್ ಅವರು ಕೂಡ ನನಗೆ ಒಳ್ಳೆಯ ಬ್ಯಾಕ್ ಸಪೋರ್ಟ್ ಕೊಟ್ಟಿದ್ದಾರೆ, ಸ್ಫೂರ್ತಿಯನ್ನು ನೀಡಿದ್ದಾರೆ. ಇನ್ನೊಬ್ಬ ಗುರುಗಳಾದ ಜಾನಕಿರಾಮ್ ಅವರು ಇದ್ದಾರೆ. ಜಾನಕಿರಾಮ್ ಅವರು ರಾಜೇಂದ್ರ ಪಾಟೀಲ್ ಅವರು ನನ್ನ ಸ್ಫೂರ್ತಿ ಬೆನ್ನಿಂದಗಡೆ. ನೀನು ಇಂಟರ್ಕಾಸ್ಟ್ ಮ್ಯಾರೇಜ್ ಆಗಿದ್ದನ್ನು ಬಿಟ್ಟು ಫೀಲಿಂಗ್ ಬಿಡಬೇಡ, ನೀನು ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ಹೋಗು, ಎಲ್ಲರೂ ನಿನ್ನ ಪ್ರೀತಿ ಮಾಡ್ತಾರೆ ಅಂತೇಳಿ ಅವರಿಬ್ಬರು ಆವತ್ತಿನ ಕಾಲದಲ್ಲಿ ನನಗೆ ಇಬ್ಬರು ಸ್ಫೂರ್ತಿ ಕೊಟ್ಟಿದ್ದು. ರಾಜೇಂದ್ರ ಪಾಟೀಲ್, ಜಾನಕಿರಾಮ್ ಅವರು ಸ್ಫೂರ್ತಿ ಕೊಟ್ಟರು. ರಾಜಕಾರಣದಲ್ಲಿ ಪ್ರತಿ ಹೆಜ್ಜೆಗೂ ಕೂಡ ನನಗೆ DK ಶಿವಕುಮಾರ್ ಅವರು ಸಾಥ್ ಕೊಟ್ಕೊಂಡು ಬಂದರೆ ಪ್ರತಿಯದರಲ್ಲೂ ಕೂಡ. ಆದರೆ ನೀವು ಅವಾಗ ಒಂದು ಕ್ವಶ್ಚನ್ ಕೇಳಿರಿ, ಬೇನಮ್ಮ ಆಸ್ತಿ ಜಮೀನು ಯಾವತ್ತು DK ಶಿವಕುಮಾರ್ ಸಾರು ನಾನು ಯಾವತ್ತಿನ ಆಸ್ತಿಗಳ ಬಗ್ಗೆ ಯಾವತ್ತೂ ನಾವಿಬ್ಬರು ಮಾತಾಡಿಲ್ಲ, ವ್ಯಾಪಾರದ ಬಗ್ಗೆ ಮಾತಾಡಿಲ್ಲ. ಯಾವಾಗೂ ಕೂತ್ಕೊಂಡು ಮಾಡಿರೋದು ರಾಜಕಾರಣಕ್ಕೋಸ್ಕರ. ರಾಜಕಾರಣ ಸಂಘಟನೆ ಮಾಡಬೇಕು, ನಮ್ಮ ರಾಜ್ಯದಲ್ಲಿ ಹೆಚ್ಚಿನಾಗಿ ಸಂಘಟನೆ ಮಾಡಬೇಕು, ಹೆಚ್ಚಾಗಿ ನಮ್ಮ ಕಾಂಗ್ರೆಸ್ ಪಕ್ಷನ ಬೆಳೆಸಬೇಕು ಅನ್ನೋದೇ. ನಾವು ಸೇರಿದಾಗ 70-90% ನಾನು DK ಶಿವಕುಮಾರ್ ಸಾಯವರು ಕೂತ್ಕೊಂಡು ಮಾತಾಡುವಾಗ ಹೆಚ್ಚಿನಾಗಿ ಪಕ್ಷದ ಬಗ್ಗೆ ಮಾತಾಡಿದೆ ಹೊರತು ಯಾವುದೇ ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ ಯಾವತ್ತೂ ನಾವು ಮಾತಾಡಿಲ್ಲ. ಪಕ್ಷದ ಬಗ್ಗೆ ಜಾಸ್ತಿ ಮಾತಾಡಿದ್ದೀವಿ, ಪಕ್ಷ ಸಂಘಟನೆ ಮಾಡಬೇಕು ಅಂತೇಳಿದ್ದೀನಿ. ಅವ್ರ ಜೊತೆಯಲ್ಲಿ ರಾಜ್ಯ ಎಲ್ಲ ಸುತ್ತಾಡಿದ್ದೀನಿ. ಅದಕ್ಕೋಸ್ಕರ DK ಶಿವಕುಮಾರ್ ಇವತ್ತು ನನಗೆ ಅವ್ರು ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂತೇಳಿ ಅದು ಹೇಳೋಕ್ಕಾಗಲ್ಲ, ತೋರಿಸ್ಕೊಳಕ್ಕೆ ಹೋಗೋದಿಲ್ಲ. ಅದು ನಮ್ಮಿಬ್ಬರಿಗೂ ಗೊತ್ತಿದೆ. ಆದರೆ ಅಕ್ಕ ಉಷಾ ಅಕ್ಕ ಇರ್ಬೋದು, ಅವರ ಧರ್ಮಪತ್ನಿ ಉಷಾ ಅಕ್ಕ ಇರ್ಬೋದು, ಇವತ್ತು ಉಷಾ ಅಕ್ಕ ನನಗೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ರೆಡ್ಡಿ ಬಾಯಿ ತುಂಬ, ಎಷ್ಟೇ ಜನ ಇದ್ದರು ರೆಡ್ಡಿ ಬಾ ಅಂತೇಳಿ ಇವತ್ತೂ ಎಷ್ಟು ಬಾಯಿ ತುಂಬ ಮಾತಾಡ್ತಾರೆ. ಸುರೇಶ್ ಅಣ್ಣನ ಇವತ್ತೂ ಏನು ಗುರು ಅಂತೇಳಿ ಭುಜ ಹಾಕ್ಕೊತಾರೆ, ಏನು ಲೀಡರ್ ಅಂತ ತಮಾಷೆ ಮಾಡ್ತಾರೆ. ನಾನೆಲ್ಲನ ಕಾಣಿಸ್ರೆ ಇವತ್ತು ಏನು ಅವ್ರು ಯಾವತ್ತು ಹೇಳೋದು, ಏನಪ್ಪ ಮಳೆ ಬರ್ತದೆ ಮೋಡ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ ಯಾವತ್ತು. ಯಾಕೆಂದರೆ ನಾನು ಸುರೇಶ್ ಅಣ್ಣ ಹತ್ರನೂ ಹೇಳ್ತೀನಿ ಎಷ್ಟೋ ಸರಿ, ಸುರೇಶ್ ಅಣ್ಣನ ಕೂಡ DK ಶಿವಕುಮಾರ ಸೋದರ, ಅವರ ಮನೇಲಿ ನಾನು ಒಬ್ಬ ಸೋದರ. ಅಂದರೆ ನಾನು DK ಶಿವಕುಮಾರ್ ಸುರೇಶ್ ಅಣ್ಣನ ಜೊತೆಯಲ್ಲಿ ಹುಟ್ಟಿಲ್ಲ ಅಂದ್ರೂ ಕೂಡ ನಾವು ಬಾಂಧವ್ಯ, ಅಣ್ಣ ತಮ್ಮಂದ್ರ ಬಾಂಧವ್ಯ ಇದೆ. ಸುರೇಶ್ ಅಣ್ಣ ಸಿಕ್ಕಿದಾಗೆಲ್ಲ ನನ್ನ ಎಲ್ಲರೂ ಕೆಲವರೆಲ್ಲ ಸುರೇಶ್ ಅಣ್ಣಗೂ ರಾಜಗೋಪಾಲ್ ರೆಡ್ಡಿ ಒಳಗಡೆ ಆಗೋದಿಲ್ಲ ಅಂತೇಳಿ ಕೆಲವರು ಈ ಕೆಲವು ರಾಜಕಾರಣದಲ್ಲಿ ನನ್ನ ಸೃಷ್ಟಿ ಮಾಡ್ತಾರೆ ಹೊರತು DK ಸುರೇಶ್ಗೂ ಗೊತ್ತಿದೆ, ರಾಜಗೋಪಾಲ್ ರೆಡ್ಡಿಗೆ ಗೊತ್ತಿದ್ದಾರೆ ಸ್ವಾಮಿ.
ಏನು ಪ್ರೀತಿ ಇದೆಯೋ ಇಲ್ಲ ಅನ್ನೋದು ಸುರೇಶ್ ಅಣ್ಣನ ಹೊಟ್ಟೆ ತುಂಬ ಹೊಟ್ಟೆಯಲ್ಲಿ ಅವ್ರಿಗೂ ಹೃದಯಲ್ಲಿದೆ, ರಾಜಗೋಪಾಲ್ ರೆಡ್ಡಿ ಏನು ಅಂತ ನಾನೇನು ಕೆಲಸ ಮಾಡ್ತೀವಿ ಅಂತೇಳಿದ್ರು ಸುರೇಶ್ ಅವ್ರು ಸಾಮಾನ್ಯದ ವ್ಯಕ್ತಿ ಅಲ್ಲ. ಡಿ ಕೆ ಸುರೇಶ್ ಅವ್ರಿಗೆಲ್ಲ ಗೊತ್ತು, ಯಾರು ಯಾರು ಯಾವ ಅಭ್ಯರ್ಥಿಗಳು ಯಾವ ಲೀಡರ್ಸು ಯಾವ ಜಿಲ್ಲಾ ಪಂಚಾಯಿತಿ ಯಾವ ಕೌನ್ಸಿಲರು ಏನೇನು ಕೆಲಸ ಮಾಡ್ತಾರೋ ಪ್ರತಿಯೊಬ್ಬರ ಜಾಲಾಡುವ ಶಕ್ತಿ ಅವ್ರಿಗಿದೆ. ರಾಜಗೋಪಾಲ್ ರೆಡ್ಡಿ ಏನು ಕೆಲಸ ಮಾಡ್ತಾನೆ ಅಂತನ್ನೋದು ಗೊತ್ತಿದೆ ಅವ್ರಿಗೆ. ಅವರು ನನ್ನ ಎಲ್ಲೇ ಸಿಕ್ಕಿದ್ರೆ ಕೂಡ ಬಾಯಿ ತುಂಬ ಇವತ್ತು ಏನು ಲೀಡರ್ ಅಂತಾರೆ ಹೊರತು, ಏನು ಲೀಡರ್ ಅಂತಾರೆ ಹೊರತು, ಏನು ಗುರು ಅಂತಾರೆ ಹೊರತು, ಭುಜದ ಮೇಲೆ ಕೈ ಹಾಕ್ಕೊಂಡು ಇವತ್ತು ಪ್ರೀತಿಯಿಂದ ನನ್ನ ಗೇಲಿ ಬೇಡ್ಕೊಂಡೆ ಮಾತಾಡ್ತಾರೆ ಹೊತ್ತು ಸುರೇಶ್ ಅಣ್ಣನವರು ಇವತ್ತಿನ ಬರುವಂಥ ಇವೊಂದು ಲೋಕಸಭಾ ಚುನಾವಣೆ ನಿಮ್ಮ ಪಕ್ಷ ನಿಮ್ಮ ವಾಹಿನಿ ಮುಖ್ಯ ಅಂತ ಸುಳ್ಳದೆ ವಾಹಿನಿ ಮುಖ್ಯ ಅಂತ ಕೈ ಮುಗಿದು ಜಡಿಸ್ಕೊತೀನಿ. ಸುರೇಶ್ ಅಣ್ಣವನವ್ರನ್ನ ಈ ಭಾರತ ದೇಶದಲ್ಲೇ ಹೆಚ್ಚಿನ ಮತಗಳಲ್ಲಿ ಜಯಿಸಲನಾಗಿ ಮಾಡಬೇಕು. 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಲ್ಲಿ ಎಲ್ಲ ನಾಗರಿಕರಲ್ಲಿ ಕೈ ಮುಗಿದು ಬೇಡ್ಕೊತೀನಿ. ಸುರೇಶ್ ಅಂತ ಒಂದು ಲೋಕಸಭಾ ಸದಸ್ಯರು ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡುವಂಥ ಲೋಕಸಭಾ ಸದಸ್ಯರು ಯಾರಿಗೂ ಸಿಕ್ಕೋದಿಲ್ಲ. ದಯವಿಟ್ಟು ಕೈ ಮುಗಿದು ಮತ್ತೊಮ್ಮೆ ನಾನು ಕೈ ಮುಗಿದು ಕೇಳ್ಕೊತೀನಿ. ಸುರೇಶ್ ಅಣ್ಣನವರಿಗೆ ಯಾವುದೇ ಪಕ್ಷ ಭೇದವನ್ನು ಬಿಟ್ಟು ಎಲ್ಲ ಪಕ್ಷರು ಸೇರಿ ಅವರಿಗೆ ಪಕ್ಷ ಒಂದು ಮತವನ್ನು ಏನು ಮತದಾನ ಚಲಾವಣೆ ಐತೆ ಆ ಮತ ಚಲಾವಣೆ 80%ಗಿನ ಮೇಲೆ ಮತಗಳು ಅವರ ಡಬ್ಬಾಗಿ ಬೀಳಬೇಕು. ಸುರೇಶ್ ಅಣ್ಣವರು ಇಡೀ ದೇಶದಲ್ಲೇ ಒಂದು ಮಾದರಿ ಎಂ ಪಿ ಅಂತೇಳಿ ಗೊತ್ತಾಗಬೇಕು, ಬೇರೆ ಎಂ ಪಿಗಳಿಗೂ ಮಾರ್ಗದರ್ಶನ ಆಗ್ತದೆ. ಅದಕ್ಕೋಸ್ಕರ ಎಲ್ಲರಿಗೂ ಕೈ ಮುಗಿದು ಕೇಳ್ತೀನಿ, ಬರುವ ಚುನಾವಣೆ ಸುರೇಶ್ ಅಣ್ಣವ್ರನ್ನ ಅತಿ ಮತಗಳಿಂದ ಜಯಶೀಲನಾಗಿ ಮಾಡಬೇಕು ಅಂತೇಳಿ, ಮತ್ತು ಇಡೀ ಕರ್ನಾಟಕದಲ್ಲೂ ಕೂಡ ಒಳ್ಳೆಯ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸೀಟುಗಳನ್ನು 20 ಮೇಲೆ ಪಟ್ಟು 20-23 ಲೋಕಸಭಾ ಸೀಟುಗಳನ್ನು ತರಬೇಕು ತರ್ಕೊಡಿ ಅಂತೇಳಿ ಎಲ್ಲರನ್ನ ನಿಮ್ಮ ವಾಹಿನಿ ಮುಖೇನ ಕೈ ಮುಗಿದು ಕೇಳ್ಕೊತೀನಿ.